Hi friends, welcome to Classic Education YouTube channel. ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಸೊ ನೋಡ್ರಿ, ನಾವು 10/8/2023 ಏನಪ್ಪಂದ್ರೆ ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಫಸ್ಟ್ ಆಫ್ ಆಲ್ ಆರ್ಟಿಕಲ್ ಏನಿದೆ ಅಂದ್ರೆ ಡೆವಲಪ್ ಇಂಡಿಜಿನಿಯಸ್ ವೆಬ್ ಬ್ರೌಸರ್ ಗ್ರಾಬ್ ದ ಕ್ರಾಶ್ ಕ್ರೈಸಿಸ್. ಅಂದ್ರೆ ನೋಡ್ರಿ, ದೇಶೀಯವಾಗಿ ಯಾವುದೇ ತರನಂತ ವೆಬ್ ಬ್ರೌಸರ್ಸ್ ಎಲ್ಲ, ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಕ್ರೋಮ್ ಇರ್ಬೋದು ಅಥವಾ ಈ ಮೊಜಿಲ್ ಫೈರ್ ಪ್ರಾಕ್ಸ್ ಇರ್ಬೋದು, ಆ ತರದ ಯಾವುದೇ ತರನಂತ ವೆಬ್ ಬ್ರೌಸರ್ ಏನಪ್ಪಾ ಅಂದ್ರೆ ನಮ್ಮ ದೇಶದಲ್ಲಿ ಸ್ಥಳೀಯವಾಗಿ ತಯಾರಾಗಿಲ್ಲ. ಹಾಗಾಗಿ ನೋಡ್ರಿ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅವ್ರು ಏನ್ ಹೇಳ್ತಿದ್ರು ಅಂದ್ರೆ, ಸ್ಥಳೀಯವಾಗಿ ನೀವ್ ಏನ್ ಮಾಡ್ರಿ ಅಂದ್ರೆ ವೆಬ್ ಬ್ರೌಸರ್ ಅನ್ನ ಡೆವಲಪ್ ಮಾಡ್ರಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಗೂಗಲ್ ಕ್ರೋಮ್ ಇರ್ಬೋದು, ಇಂಟರ್ನೆಟ್ ಎಕ್ಸ್ಪ್ಲೋರರ್ ಇರ್ಬೋದು, ಈ ತರದ ವೆಬ್ ಬ್ರೌಸರ್ ಅನ್ನ ಡೆವಲಪ್ ಮಾಡ್ರಿ. ನಿಮಗೆ ನಾವೇನ್ ಮಾಡ್ತೀವಿ ಅಂದ್ರೆ ಕ್ಯಾಶ್ ಪ್ರೈಸ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ನೋಡ್ರಿ, ಕ್ಯಾಶ್ ಪ್ರೈಸ್ ಏನ್ ಕೊಡ್ತೀನಿ ಅಂತ ಹೇಳಿದಾರಲ್ಲ, ಎಷ್ಟು ಕೊಡ್ತೀನಿ ಅಂತ ಹೇಳಿದಾರೆ ಅಂದ್ರೆ, ಯಾರು ಈ ತರನಾಗಿ ಸ್ಥಳೀಯವಾಗಿ ವೆಬ್ ಬ್ರೌಸರ್ ಅನ್ನ ಡೆವಲಪ್ ಮಾಡ್ತಾರೆ ಅಥವಾ ನಿರ್ಮಾಣ ಮಾಡ್ತಾರಲ್ಲ, ಅಂತವ್ರಿಗೆ ನೋಡ್ರಿ 3.4 ಕೋಟಿಯವರೆಗೂ ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ ಕ್ಯಾಶ್ ಪ್ರೈಸ್ ಅನ್ನ ಕೊಡ್ತೀವಿ ಅಂತೇಳಿ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅವ್ರು ಏನಪ್ಪಾ ಅಂದ್ರೆ ಬುಧವಾರ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಇಲ್ಲಿ ನೋಡ್ರಿ, ಒಂದು ಮಹತ್ವವಾದಂತ ಒಂದು ಪಾಯಿಂಟ್ ಇದೆ. ಏನಪ್ಪಾ ಅಂದ್ರೆ ಯಾರಾದ್ರೂ ಈ ತರದ ಬ್ರೌಸರ್ ಐಡಿಯಾಸ್ ಅನ್ನ ತೆಗೆದುಕೊಂಡ್ರೆ ಇವ್ರು ಏನ್ ಮಾಡ್ಬೇಕಾಗತ್ತಂದ್ರೆ ಒಂದು ಕಾಂಪಿಟೇಷನ್ಸ್ ಗೆ ಹೋಗ್ಬೇಕಾಗತ್ತೆ. ಇವ್ರು ಏನಪ್ಪಾ ಅಂದ್ರೆ ಕಂಟ್ರೋಲರ್ ಸರ್ಟಿಫೈಯಿಂಗ್ ಅಥಾರಿಟೀಸ್ ಅವ್ರು ಕೊಡುವಂತ ಸರ್ಟಿಫಿಕೇಟ್ ಇರುತ್ತಲ್ಲ, ಅದನ್ನ ಟ್ರಸ್ಟ್ ಮಾಡ್ಬೇಕಾಗತ್ತೆ. ನೋಡ್ರಿ, ಈ ಕಂಟ್ರೋಲರ್ ಸರ್ಟಿಫೈಯಿಂಗ್ ಅಥಾರಿಟಿ ಏನಿದೆಲ್ಲ, ಇದು ಭಾರತ ಸರ್ಕಾರದ ಒಂದು ಅಥಾರಿಟಿ ಆಗಿದೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಡಿಜಿಟಲ್ ಸಿಗ್ನೇಚರ್ ಇರ್ಬೋದು ಅಥವಾ SSL ಇರುತ್ತಲ್ಲ, ಇದಕ್ಕೆ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ದೃಢೀಕರಣವನ್ನ ಕೊಡ್ತಾರೆ. ನೋಡ್ರಿ, SSL ಅಂದ್ರೆ ಏನಪ್ಪಾ ಅಂದ್ರೆ ಸೆಕ್ಯೂರಿಟಿ ಸ್ಟಾಕ್ಸ್ ಸಾಕೆಟ್ಸ್ ಲೇಯರ್ ಅಂತ ಹೇಳಿ. ಏನಿದೆ SSL ಸರ್ಟಿಫಿಕೇಟ್ ಅಂತಂದ್ರೆ ನೋಡ್ರಿ, ಈ SSL ಸರ್ಟಿಫಿಕೇಟ್ ನ ಯೂಸ್ ಮಾಡ್ಕೊಂಡು ಏನಂದ್ರೆ ವೆಬ್ಸೈಟ್ ಏನಿರುತ್ತಲ್ಲ ಅವುಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಓಪನ್ ಮಾಡ್ತಾರೆ. ಬ್ರೌಸರ್ ಅವ್ರು ನೋಡ್ತಾರೆ ಈ ಒಂದು ವೆಬ್ಸೈಟ್ ಮಾಡಿಫೈ ಮಾಡಿದಾರ ಅಥವಾ ಮಾಡಿಲ್ವಾ ಅನ್ನೋದನ್ನ ನೋಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ನಮ್ಮ ಕ್ಲಾಸಿಕ್ ಇಂದ ಒಂದು ವೆಬ್ಸೈಟ್ ಇದೆ. ಈಗ ನಾವು ಒಂದ್ ಏನ್ ಮಾಡಿರ್ತೀವಿ ಅಂದ್ರೆ SSL ಅನ್ನ ತೆಗೆದುಕೊಂಡಿರ್ತೀವಿ. ಈ SSL ಅನ್ನ ನಾವು ಏನ್ ಮಾಡಿರ್ತಾರೆ ಅಂದ್ರೆ ಈ ಬ್ರೌಸರ್ಸ್ ಗೆ ಕೊಟ್ಟಿರ್ತೀವಿ. ಬ್ರೌಸರ್ಸ್ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಎನ್ಕ್ರಿಪ್ಟ್ ಮಾಡ್ತಾರೆ, ಅಂದ್ರೆ ಡಿಕ್ರಿಪ್ಟ್ ಏನಿರುತ್ತೆ ಅದನ್ನ ಡಿಕೋಡ್ ಇದ್ದಿದ್ದು ಕೋಡಿಂಗ್ ಅನ್ನ ಮಾಡಿ ನೋಡ್ತಾರೆ. ಇನ್ ಕೇಸ್ ನೋಡ್ರಿ, ನಮ್ಮ ಸಂಸ್ಥೆಯ ವೆಬ್ಸೈಟ್ ಗೆ ಏನಾದ್ರೂ ಹ್ಯಾಕ್ ಆದ್ರೆ ಅದು ಹ್ಯಾಕ್ ಆಗಿದೆ ಇಲ್ವೋ, ಅದು ಹ್ಯಾಕ್ ಆಗದೆ ಇರೋಂತನಾಗೆ ಅವ್ರು ನೋಡ್ಕೋತಾರೆ. ಅಂದ್ರೆ ಸೆಕ್ಯೂರಿಟಿ ಲೇಯರ್ ಅಲ್ಲಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಯಾವುದೇ ಒಂದು ವೆಬ್ಸೈಟ್ ಹ್ಯಾಕ್ ಆಗಿದೆಯೋ ಇಲ್ಲೋ ಅನ್ನೋದನ್ನ ಅವರು ತಿಳ್ಕೊಳ್ತಾರೆ. ಯಾಕಂದ್ರೆ ನೋಡ್ರಿ, ಇತ್ತೀಚೆಗೆ ಸೈಬರ್ ಅಟ್ಯಾಕ್ಸ್ ಜಾಸ್ತಿ ಆಗ್ತಿರೋದ್ರಿಂದ ಈ ತರದ ಹ್ಯಾಕಿಂಗ್ ಪ್ರೊಸೆಸ್ ಗಳು ಜಾಸ್ತಿ ಆಗ್ತಿರುತ್ತೆ. ಹಾಗಾಗಿ SSL ಸರ್ಟಿಫಿಕೇಟ್ ನ ಯೂಸ್ ಮಾಡ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ವೆಬ್ಸೈಟ್ ಗೆ ಯಾವುದೇ ತರನಾಗಿ ಎಕ್ಸ್ಟರ್ನಲ್ ಹಾರ್ಮ್ ಆಗಿದೆಯೋ ಇಲ್ಲದನ್ನ ಅವರು ಕನ್ಫರ್ಮೇಶನ್ ಅನ್ನ ಮಾಡ್ಕೋತಾರೆ. ಆಮೇಲೆ ನೋಡ್ರಿ, ಇವುಗಳನ್ನ ಯಾರು ಕೊಡ್ತಾರೆ ಅಂದ್ರೆ ಸರ್ಟಿಫೈಯಿಂಗ್ ಅಥಾರಿಟಿ ಅವ್ರು ಕೊಡ್ತಾರೆ. ಇವುಗಳನ್ನ ನೀವು ಏನ್ ಮಾಡ್ಬೇಕಂದ್ರೆ ಯಾರು ಬ್ರೌಸರ್ಸ್ ಇರ್ತಾರಲ್ಲ ಅವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಟ್ರಸ್ಟ್ ಮಾಡ್ಬೇಕಾಗತ್ತೆ. ಅವುಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ರೂಟ್ ಸರ್ಟಿಫೈಯಿಂಗ್ ಅಥಾರಿಟಿ ಅಂತ ಕರಿತೀವಿ. ಅಂದ್ರೆ ನೋಡ್ರಿ, ಈ ತರ SSL ಸರ್ಟಿಫಿಕೇಟ್ ಕೊಡೋದ್ರಿಂದ ಏನಾಗುತ್ತಂದ್ರೆ ಅವ್ರಿಗೆ ನಾವೊಂದು ಟೋಕನ್ ಕೊಟ್ಟಂಗೆ, ಆ ಕೂಪನ್ ಅನ್ನ ಯೂಸ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಅವ್ರ ವೆಬ್ಸೈಟ್ ಅನ್ನ ಅಲ್ಲಿ ಓಪನ್ ಮಾಡ್ಕೊಂಡು ಅದು ಜೆನ್ಯೂನ್ ಆಗಿ ಇದ್ವೋ ಇಲ್ವೋ ಅಥವಾ ಅಟ್ಯಾಕರಿಂದ ಅದು ಹಾಳಾಗಿದ್ಯೋ ಅಥವಾ ಮಾಡಿಫಿಕೇಶನ್ಸ್ ಆಗಿದೆಯೋ ಅಂತ ಹೇಳ್ತಾರೆ. ಭಾರತ ನೋಡ್ರಿ, ಯಾವುದೇ ತರನ ಅಂತ ರೂಟ್ ಸರ್ಟಿಫೈಯಿಂಗ್ ಅಥಾರಿಟಿನ ಹೊಂದಿಲ್ಲ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ದೊಡ್ಡ ದೊಡ್ಡ ಬ್ರೌಸರ್ಸ್ ಆದಂತ ಗೂಗಲ್ ಇರ್ಬೋದು, ಗೂಗಲ್ ಕ್ರೋಮ್ ಇರ್ಬೋದು, ಮೊಜಿಲಾ ಫೈರ್ಫಾಕ್ಸ್ ಇರ್ಬೋದು, ಮೈಕ್ರೋಸಾಫ್ಟ್ ಎಜ್, ಈ ತರದ ಏನ ಸರ್ಟಿಫೈಯಿಂಗ್ ಅಥಾರಿಟೀಸ್ ಇದೆಲ್ಲ ಭಾರತದಲ್ಲಿ ಯಾವುದೇ ತರನಂತ ಸರ್ಟಿಫೈ ಅಥಾರಿಟಿನ ಇಲ್ಲಿವರೆಗೂ ಹೊಂದಿಲ್ಲ. ಹೀಗಾಗಿ ನೋಡ್ರಿ, ಭಾರತದಲ್ಲಿ ಯಾವುದೇ ತರನಾಗಿ ಒಂದು ಈ ಸರ್ಟಿಫಿಕೇಟ್ಸ್ ಇರೋದ್ರಿಂದ, ರೂಟ್ ಸರ್ಟಿಫೈಯಿಂಗ್ ಅಥಾರಿಟೀಸ್ ಇರಲಿಲ್ಲ ಅಂದ್ರೆ ನೋಡ್ರಿ, ಭಾರತ ಸರ್ಕಾರ ಏನ್ ಮಾಡ್ತಿದ್ರು ಅಂದ್ರೆ ಅವರೇ ಒಂದು ರೂಟ್ ಸರ್ಟಿಫೈಯಿಂಗ್ ಅಥಾರಿಟಿನ ಏನ್ ಮಾಡಿದಾರಪ್ಪ ಅಂದ್ರೆ ಸಿಸಿ ಅಂಡರ್ ಸರ್ಟಿಫೈಯಿಂಗ್ ಅಥಾರಿಟಿ ಅಂಡರ್ ಏನ್ ಮಾಡಿದಾರೆ ಅಂದ್ರೆ ಇಲ್ಲಿ ಸೆಟಪ್ ಅನ್ನ ಮಾಡಿದ್ದಾರೆ. ಆದ್ರೆ ಇದನ್ನ 2000ರಲ್ಲೇ ಸೆಟಪ್ ಮಾಡಿದ್ದಾರೆ. ಆದ್ರೆ ಈ ಸರ್ಟಿಫಿಕೇಟ್ ಏನ್ ಕೊಟ್ಟಿರ್ತಾರಲ್ಲ ಇವುಗಳನ್ನ ಏನಪ್ಪಾ ಅಂದ್ರೆ ಬ್ರೌಸರ್ಸ್ ಅವರು ರೆಕಗ್ನೈಸ್ ಮಾಡಲ್ಲ. ವೆಬ್ ಬ್ರೌಸರ್ ಗೂಗಲ್ ಕ್ರೋಮ್ ಇರ್ಬೋದು, ಮೊಜಿಲಾ ಫೈರ್ಫಾಕ್ಸ್ ಇರ್ಬೋದು, ಮೈಕ್ರೋಸಾಫ್ಟ್ ಎಡ್ಜ್ ಅವರು ಏನಪ್ಪಾ ಅಂದ್ರೆ ಇವುಗಳನ್ನ ಇಲ್ಲಿ ರೆಕಗ್ನೈಸ್ ಮಾಡ್ತಾ ಇಲ್ಲ. ಹಾಗಾಗಿ ನೋಡ್ರಿ, ಇಲ್ಲೇನಪ್ಪಾ ಅಂದ್ರೆ ಪ್ರೈವೇಟ್ ಮತ್ತೆ ಪಬ್ಲಿಕ್ ಸೆಕ್ಟರ್ ವೆಬ್ಸೈಟ್ಸ್ ಏನಿರುತ್ತಲ್ಲ ಇವುಗಳ ಏನ್ ಮಾಡ್ಬೇಕಾಗತ್ತಂದ್ರೆ ಹೊರಗಡೆಯಿಂದ ಫಾರಿನ್ ಸರ್ಟಿಫೈಯಿಂಗ್ ಅಥಾರಿಟೀಸ್ ಇಂದ ಏನ್ ಮಾಡ್ಬೇಕಾಗತ್ತಂದ್ರೆ SSL ಸರ್ಟಿಫಿಕೇಟ್ ಅನ್ನ ಪಡಿಬೇಕಾಗತ್ತೆ. ಅಂದ್ರೆ ನೋಡ್ರಿ, ಭಾರತದಲ್ಲಿ ಕೊಟ್ಟಂತ SSL ಸರ್ಟಿಫಿಕೇಟ್ ಅನ್ನ, ಈ ಸೆಕ್ಯೂರಿಟಿ ಸಾಕೆಟ್ಸ್ ಲೇಯರ್ ಸರ್ಟಿಫಿಕೇಟ್ಸ್ ಏನಪ್ಪಾ ಅಂದ್ರೆ ಈ ಬ್ರೌಸರ್ಸ್ ಅವ್ರು ಮಾನ್ಯ ಮಾಡದೇ ಇರೋದ್ರಿಂದ ನಾವೇನ್ ಮಾಡ್ಬೇಕಾಗತ್ತಂದ್ರೆ ಹೊರಗಡೆ ದೇಶದಿಂದ ಕೊಡ್ತಾರಲ್ಲ ಆ ಸರ್ಟಿಫಿಕೇಟ್ಸ್ ನ ಯೂಸ್ ಮಾಡ್ಕೊಂಡು ನಮ್ಮ ಬ್ರೌಸರ್ ಗೆ ಬಳಸಬೇಕಾಗಿದೆ. ಇದು ಏನಪ್ಪಾ ಅಂದ್ರೆ ನಮ್ಮ ದೇಶದ ಸೆಕ್ಯೂರಿಟಿಲಿರುವಂತ ಒಂದು ಲ್ಯಾಪ್ಸ್ ಆಗಿದೆ. ಇದನ್ನ ನಾವು ಇದನ್ನ ಏನ್ ಮಾಡ್ಕೋಬೇಕಂದ್ರೆ ತಿದ್ಕೊಳ್ಬೇಕಾಗಿದೆ. ನೋಡ್ರಿ, ಒಂದ್ಸರಿ CCA ಸರ್ಟಿಫಿಕೇಟ್ ಅಪ್ರೂವ್ಡ್ ಆದ್ಮೇಲೆ ಈ ಒಂದು ಕಂಟ್ರೋಲರ್ ಸರ್ಟಿಫೈಯಿಂಗ್ ಅಥಾರಿಟಿ ಅವರು ಅಪ್ರೂವಲ್ ಮಾಡಿದ್ಮೇಲೆ ನೋಡ್ರಿ, ನ್ಯಾಷನಲ್ ಇನ್ಫಾರ್ಮೇಶನ್ ಕಮಿಷನ್ಸ್ ಏನಿರುತ್ತಲ್ಲ ಇವ್ರೇನ್ ಮಾಡ್ತಾರೆ ಅಂದ್ರೆ ಇವುಗಳನ್ನ ಹೋಸ್ಟ್ ಮಾಡ್ತಾ ಹೋಗ್ತಾರೆ. ಸೊ ನಿಮಗೆ ಗೊತ್ತು, NIC ಅಥವಾ ನ್ಯಾಷನಲ್ ಇನ್ಫಾರ್ಮೆಟಿಕ್ ಸೈನ್ಸ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸೆಂಟರ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬಹಳಷ್ಟು ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳ ವೆಬ್ಸೈಟ್ ಅನ್ನ ಹೋಸ್ಟ್ ಮಾಡ್ತಾರೆ. ಅಂದ್ರೆ ಅವ್ರಗಳ ಮೂಲಕ ಮಾಹಿತಿ ಬರುತ್ತೆ.
ನೋಡ್ರಿ, ಎನ್ಐಸಿಗೆ ಒಂದು ವಿವಾದಾತ್ಮಕವಾದಂತಹ ಒಂದು ಇತಿಹಾಸವಿದೆ. ಯಾಕಂದ್ರೆ ನೋಡ್ರಿ, ಇಲ್ಲಿವರೆಗೂ ಕೂಡ ಏನಪ್ಪ ಅಂದ್ರೆ ಬ್ರೌಸರ್ ಅವ್ರನ್ನ ಟ್ರಸ್ಟ್ ಮಾಡ್ತಾ ಇಲ್ಲ, ನಂಬಿಕೆ ಮಾಡ್ತಾ ಇಲ್ಲ. ಜೊತೆಗೆ ಏನಪ್ಪ ಅಂದ್ರೆ ಜುಲೈ 2014ರಲ್ಲಿ ನೋಡ್ರಿ, ಆಪರೇಟಿಂಗ್ ಸಿಸ್ಟಮ್ ಆದಂತಹ ವಿಂಡೋಸ್ ಇರ್ಬೋದು ಅಥವಾ ಗೂಗಲ್ ಕ್ರೋಮ್ ವೆಬ್ ಬ್ರೌಸರ್ ಇರ್ಬೋದು, ಅವೇನಾಗಿತ್ತು ಅಂದ್ರೆ ಸ್ಟಾಪ್ ಆಗಿದ್ವು. ಅಂದ್ರೆ ನೋಡ್ರಿ, ಅಲ್ಲಿ ವೆಬ್ ಬ್ರೌಸರ್ ವರ್ಕ್ ಆಗದೆ ಸ್ಟಾಪ್ ಆಗಿಬಿಟ್ಟಿತ್ತು. ಹಾಗಾಗಿ ಏನಪ್ಪ ಅಂದ್ರೆ ಸಿಸಿ ಏನು ಈ ರೂಟ್ ಸರ್ಟಿಫಿಕೇಟ್ ಕೊಡುತ್ತಲ್ಲ, ಈ ರೂಟ್ ಸರ್ಟಿಫಿಕೇಟ್ ಅನ್ನ ಏನಂದ್ರೆ ಮೇಜರ್ ಬ್ರೌಸರ್ಸ್ ಅವರು ನಂಬ್ತಾ ಇಲ್ಲ. ಯಾಕೆ ನಂಬ್ತಾ ಇಲ್ಲ ಅಂದ್ರೆ ನೋಡ್ರಿ, 2016ರಲ್ಲಿ ಆಗದಂತ ಒಂದು ಎಕ್ಸ್ಪೀರಿಯನ್ಸ್, ಅವರ ಒಂದು ಕ್ರೋಮ್ ಇರ್ಬೋದು ಅಥವಾ ಫೈರ್ ಫಾಕ್ಸ್ ಇರ್ಬೋದು ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿರೋದ್ರಿಂದ ಅವ್ರೇನಪ್ಪ ಅಂದ್ರೆ ಈಗ ಅದನ್ನ ನಂಬ್ತಾ ಇಲ್ಲ. ಈಗ ನೋಡ್ರಿ, ಮಿನಿಸ್ಟರ್ ಏನ್ ಹೇಳ್ತಾರೆ ಅಂದ್ರೆ, ಯಾರು ಸ್ಥಳೀಯವಾಗಿ ಒಂದು ವೆಬ್ ಬ್ರೌಸರ್ ಅನ್ನ ಡೆವಲಪ್ ಮಾಡ್ತಾರಲ್ಲ, ಅವರಿಗೆ ನಾವು 3.4 ಕೋಟಿಯಷ್ಟು ಹಣವನ್ನ ಬಹುಮಾನವನ್ನ ಘೋಷಣೆ ಮಾಡ್ತೀವಿ, ಬಹುಮಾನ ಕೊಡ್ತೀವಿ ಅಂತ ಹೇಳಿ ಘೋಷಣೆಯನ್ನ ಮಾಡಿದ್ದಾರೆ. ಸೊ ನೋಡ್ರಿ, ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಇದ್ದಿಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ನೋಡ್ರಿ, ಕ್ಯಾನ್ SMR ಹೆಲ್ಪ್ ಇಂಡಿಯಾ ಟು ಅಚೀವ್ ನೆಟ್ ಜೀರೋ? ಸೊ ಇಲ್ಲಿ ನೋಡ್ರಿ, SMR ಅಂದ್ರೆ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ಅಂತ ನಾವು ಕರಿತೀವಿ. ಈ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ಅಂದ್ರೆ ಏನಪ್ಪ ಅಂದ್ರೆ, ದೊಡ್ಡ ದೊಡ್ಡ ನ್ಯೂಕ್ಲಿಯರ್ ಪ್ಲಾಂಟ್ಸ್ ಮಾಡೋದಕ್ಕಿಂತ ಸಣ್ಣ ಸಣ್ಣ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನ ಮಾಡಿ ಇವುಗಳನ್ನ ಮಾಡಿ ನಾವೇನಪ್ಪ ಅಂದ್ರೆ ನೆಟ್ ಜೀರೋ ಎಮಿಷನ್ಸ್ ನ ಅಚೀವ್ ಮಾಡಬಹುದಾ? ಅಂದ್ರೆ ನೋಡ್ರಿ, ಕೇಂದ್ರ ಸರ್ಕಾರ ಈಗೇನು ಸ್ವಚ್ಛ ಇಂಧನದ ಕಡೆ ಗಮನ ಹರಿಸ್ತಿದೆಯಲ್ಲ, ಅದನ್ನ ನಾವು ಪಾಸಿಬಲ್ ಮಾಡ್ಕೋಬಹುದು ಅಂತ ಅವರು ಕ್ವಶನ್ ಅನ್ನ ಮಾಡ್ತಿದ್ದಾರೆ. ವಾಟ್ ಆರ್ ಸ್ಮಾಲ್ ನ್ಯೂಕ್ಲಿಯರ್ ಮಾಡಲ್ ರಿಯಾಕ್ಟರ್? ಅಂದ್ರೆ ನೋಡ್ರಿ, ಈ ತರ SMR ಅಂದ್ರೇನು, ಸ್ಮಾಲ್ ನ್ಯೂಕ್ಲಿಯರ್ ಮಾಡ್ಯುಲರ್ ರಿಯಾಕ್ಟರ್ ಅಂದ್ರೇನು, ವಾಟ್ ಈಸ್ ದ ಡಿಫ್ರೆನ್ಸಿಯೇಷನ್, ವಾಟ್ ಡಿಫ್ರೆನ್ಸಿಯೇಟ್ ದೆಮ್ ಫ್ರಮ್ ದ ಕನ್ವೆನ್ಷನಲ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್? ಅಂದ್ರೆ SMR ಗೆ ಮತ್ತೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇರುವಂತಹ ವ್ಯತ್ಯಾಸಗಳೇನು? ಹೌ ಕ್ಯಾನ್ ದೇ ಕಾಂಟ್ರಿಬ್ಯೂಟ್ ದ ಡಿಕಾರ್ಬನೈಸೇಷನ್? ಅಂದ್ರೆ ಇವುಗಳನ್ನ ನಾವು ನೋಡ್ರಿ ಬಳಸೋದ್ರಿಂದ ಯಾವ ತರನಾಗಿ ನಮ್ಮ ವಾತಾವರಣದಲ್ಲಿ ಕಾರ್ಬನ್ ಕಂಟೆಂಟ್ ಕಮ್ಮಿ ಆಗುತ್ತೆ, ಡಿಕಾರ್ಬನೈಸೇಷನ್ ಆಗುತ್ತೆ. ಹೌ ವಿಲ್ ದೇ ಎಫೆಕ್ಟ್ ಇಂಡಿಯಾಸ್ ಡಿಮ್ಯಾಂಡ್ ಫಾರ್ ದ ಯೂಸ್ ಆಫ್ ಯುರೇನಿಯಂ? ಅಂದ್ರೆ ಇವುಗಳಿಂದ ನೋಡ್ರಿ ಭಾರತದ ಡಿಮ್ಯಾಂಡ್ ಏನಿದೆ ಯುರೇನಿಯಂ ಗೆ ಯಾವ ತರನಾಗಿ ಜಾಸ್ತಿ ಆಗುತ್ತೆ? ವಾಟ್ ಲೀಗಲ್ ಅಂಡ್ ರೆಗ್ಯುಲೇಟರಿ ಚೇಂಜಸ್ ಟು ದೇ ಎಂಟೇಲ್? ಅಂದ್ರೆ ನೋಡ್ರಿ, ಇದರಿಂದ ನಮ್ಮ ಲೀಗಲ್ ಏನೀಗ ಕಾನೂನಿನ ಮೂಲಕ ನಾವೇನ್ ಚೇಂಜಸ್ ಮಾಡಬೇಕು, ಮತ್ತೆ ನಿಯಂತ್ರಣದಲ್ಲಿ ಅಂದ್ರೆ ಈಗ ಒಂದು ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ನ ನಾವು ತೆಗೆದ್ರೆ ಅಲ್ಲಿ ಏನೇನ್ ಚೇಂಜಸ್ ಮಾಡಬಹುದು ಅದನ್ನ ನಾವು ಮಾಡಬೇಕಾಗುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಸೊ ನೋಡ್ರಿ, ಲಾರ್ಜ್ ಮತ್ತೆ ಕನ್ವೆನ್ಷನಲ್ ರಿಯಾಕ್ಟರ್ ಇಂದ ನೀವು ಎಷ್ಟು ಮೆಗಾವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಬಹುದಪ್ಪ ಅಂದ್ರೆ 700 ಮೆಗಾವ್ಯಾಟ್ ಅನ್ನ ಮಾಡಿದ್ರೆ, ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ಇಂದ ನೀವು ಅಪ್ ಟು 300 ಮೆಗಾವ್ಯಾಟ್ ವರೆಗೂ ನೀವೇನ್ ಮಾಡಬಹುದಪ್ಪ ಅಂದ್ರೆ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಬಹುದು. ಜಗತ್ತು ನೋಡ್ರಿ ಈಗ ಯಾವ ಕಡೆಗೆ ಮೂವ್ ಆಗ್ತಿದೆ ಅಂದ್ರೆ ನೆಟ್ ಜೀರೋ ಎಮಿಷನ್ಸ್ ಕಡೆಗೆ ಮೂವ್ ಆಗ್ತಿದೆ. ಅಂದ್ರೆ ಜಗತ್ತಿನಲ್ಲಿ ಏನ್ ಕಾರ್ಬನ್ ಇದೆಯಲ್ಲ ಅದನ್ನ ಕಮ್ಮಿ ಮಾಡಿ ನಾವು ಡಿಕಾರ್ಬನೈಸೇಷನ್ ಮಾಡ್ಬೇಕಂತ ಹೋಗ್ತಿದ್ವಿ. ಅದಕ್ಕೋಸ್ಕರ ನೋಡ್ರಿ ವಿಶ್ವಸಂಸ್ಥೆಯವರು ಏನ್ ಮಾಡಿದ್ರು ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ತಂದಿದ್ದಾರೆ. ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ನಾವು 2030ಕ್ಕೆ ಅಚೀವ್ ಮಾಡಬೇಕು. ಅದರಲ್ಲಿ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿ ಏನಪ್ಪ ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಗುರಿ 7. ಇಲ್ಲಿ ಏನಪ್ಪ ಅಂದ್ರೆ ಎಲ್ಲರಿಗೂ ಕೂಡ ಏನಪ್ಪ ಅಂದ್ರೆ ಅಫೋರ್ಡೇಬಲ್ ಅಲ್ಲಿ ಮತ್ತೆ ರಿಯಲೇಬಲ್ ಅಲ್ಲಿ ಇರುವಂತಹ ಸಸ್ಟೈನೇಬಲ್ ಮಾಡರ್ನ್ ಎನರ್ಜಿಯನ್ನ ಕೊಡಬೇಕು. ಸೊ ನೋಡ್ರಿ, ಎಲ್ಲರಿಗೂ ಹಣ ಕೈಗೆಟುಕುವ ದರದಲ್ಲಿ ಮತ್ತೆ ಅದ್ರ ಮೇಲೆ ನಾವು ಸಂಪೂರ್ಣವಾಗಿ ನಿರ್ಭರತೆ ಆಗಬೇಕು. ರಿಲಯಬಲ್ ಅಂದ್ರೆ ಏನಪ್ಪ ಅಂದ್ರೆ ನಿರ್ಭರತೆ ಆಗಬೇಕು, ಮತ್ತೆ ಅದು ಸುಸ್ಥಿರವಾಗಿರ್ಬೇಕು. ಅಂತ ಒಂದು ಇಂಧನವನ್ನ ನಾವೇನ್ ಮಾಡ್ಬೇಕಂದ್ರೆ ಸ್ವಚ್ಛ ಇಂಧನವನ್ನ ಪ್ರತಿಯೊಬ್ಬರಿಗೆ ಕೊಡಬೇಕಾಗತ್ತೆ. ಸೊ ನೋಡ್ರಿ, ಈಗ ಜಗತ್ತಲ್ಲಿ ಏನಪ್ಪ ಅಂದ್ರೆ ಆಲ್ಮೋಸ್ಟ್ ನಾವೇನ್ ಎನರ್ಜಿ ಕನ್ಸಂಪ್ಷನ್ ಮಾಡ್ತೀವಲ್ಲ, ಅದರಲ್ಲಿ 80% ಎನರ್ಜಿ ಕನ್ಸಂಪ್ಷನ್ ನಾವು ಯಾವ್ದರಿಂದ ಮಾಡ್ತೀವಿ ಅಂದ್ರೆ ಫಸೈಲ್ ಫ್ಯೂಯಲ್ಸ್ ಇಂದ ಮಾಡ್ತೀವಿ. ಅಂದ್ರೆ ನೋಡ್ರಿ, ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ಸ್ ಇರ್ಬೋದು, ಬೇರೆ ಬೇರೆ ವಿಧದಲ್ಲಿ ನಾವೇನೀಗ ಇಂಧನವನ್ನ ಬಳಕೆ ಮಾಡ್ತೀವಲ್ಲ, ಅದರಲ್ಲಿ 82% ಅನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಪಳೆಯುಳಿಕೆ ಇಂಧನಗಳನ್ನ ಬಳಸ್ತಾ ಇದೀವಿ. ಹಾಗಾಗಿ ನೋಡ್ರಿ, ಇಲ್ಲಿ ಏನ್ ಮಾಡ್ಬೇಕಂದ್ರೆ ಪವರ್ ಸೆಕ್ಟರ್ ಅನ್ನ ಡಿಕಾರ್ಬನೈಸೇಷನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಈಗೇನು ವಿದ್ಯುತ್ ಮೂಲಕ ನಾವು ವಾಹನಗಳನ್ನ ಚಲಾಯಿಸಬಹುದು, ಮತ್ತೆ ವಿದ್ಯುತ್ ಮೂಲಕ ನಾವೇನಪ್ಪ ಅಂದ್ರೆ ಅಡಿಗೆಯನ್ನ ಮಾಡಬಹುದು, ಎಲ್ಲಾನು ಎಲೆಕ್ಟ್ರಿಫೈ ಆಗ್ತಾ ಇರೋದ್ರಿಂದ ಈ ಪವರ್ ಸೆಕ್ಟರ್ ಅಲ್ಲಿ ನಾವು ಈ ಪಳೆಯುಳಿಕೆ ಇಂಧನಗಳನ್ನ ಬಳಕೆ ಮಾಡೋದು ಕಮ್ಮಿ ಮಾಡೋದು ಬಹಳ ಮಹತ್ವವಾಗಿದೆ. ಹಾಗಾಗಿ ನೋಡ್ರಿ, ಈ ಎಲೆಕ್ಟ್ರಿಸಿಟಿ ಶೇರ್ ಅನ್ನೋದು ಅಂದ್ರೆ ನೋಡ್ರಿ ನಮ್ಮ ಒಟ್ಟಾರೆ ಬಳಕೆಯಲ್ಲಿ ಏನಪ್ಪ ಅಂದ್ರೆ ಈ ವಿದ್ಯುತ್ ಶಕ್ತಿಯ ಶೇರ್ ಅನ್ನೋದು ಎಷ್ಟು ಜಾಸ್ತಿ ಆಗುತ್ತೆ ಅಂದ್ರೆ ನೋಡ್ರಿ 80-150% ಜಾಸ್ತಿ ಆಗುತ್ತೆ 2050ಕ್ಕಂತ ಹೇಳಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ನೋಡ್ರಿ ಇತ್ತೀಚೆಗೆ ಏನಾಗ್ತಿದೆ ಅಂದ್ರೆ ಐರೋಪ್ಯ ದೇಶಗಳಲ್ಲಿ ನೋಡ್ರಿ ಈ ಒಂದು ಕಲ್ಲಿದ್ದಲಿನ ಬಳಕೆ ಜಾಸ್ತಿ ಆಗ್ತದೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ರಷ್ಯಾದವರು ಏನ್ ಮಾಡಿದ್ರು ಅಂದ್ರೆ ಚೀಫ್ ಗ್ಯಾಸ್ ಏನ್ ಸಪ್ಲೈ ಮಾಡ್ತಿಲ್ಲ, ಆ ಗ್ಯಾಸ್ ಅನ್ನ ನಿಲ್ಲಿಸಿದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು ಅಂದ್ರೆ ಹಳೆ ಕಲ್ಲಿದ್ದಲಿನ ಮೂಲಕ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಕರೆಂಟ್ ಅನ್ನ ಉತ್ಪಾದನೆ ಮಾಡ್ತಿದ್ದಾರೆ. ಸೊ ಇದರಿಂದ ಏನಾಗ್ತಿದೆ ಅಂದ್ರೆ ಅಲ್ಲಿ ಮತ್ತೆ ಕಾರ್ಬನೈಸೇಷನ್ ಜಾಸ್ತಿ ಆಗ್ತಿದೆ. ಜೊತೆಗೆ ನೋಡ್ರಿ ಅವರು ಬರೇ ಕಲ್ಲಿದ್ದಲು ಬಳಕೆಯನ್ನ ಮಾತ್ರ ಜಾಸ್ತಿ ಮಾಡಿಲ್ಲ, ಬದಲಾಗಿ ಅದರ ಜೊತೆ ಜೊತೆಗೆ ಸೌರಶಕ್ತಿ ಮತ್ತೆ ಪವನ ಶಕ್ತಿಯನ್ನು ಕೂಡ ಜಾಸ್ತಿ ಮಾಡಿದ್ರು ಕೂಡ ಏನಪ್ಪ ಅಂದ್ರೆ ಅದ್ರ ಮೇಲೆ ಹೆಚ್ಚು ಅವರು ರಿಲಯಬಲ್ ಆಗಕ್ ಆಗ್ತಾ ಇಲ್ಲ. ಅಂದ್ರೆ ಅದ್ರ ಮೇಲೆ ಅವರು ತುಂಬಾ ನಿರ್ಭರತೆ ಆಗಕ್ ಆಗ್ತಾ ಇಲ್ಲ. ಯಾಕಂದ್ರೆ ನೋಡ್ರಿ ಇಲ್ಲಿ 24x7 ನಿಮ್ಗೆ ಏನಪ್ಪ ಅಂದ್ರೆ ಕರೆಂಟ್ ಅನ್ನ ಪ್ರೊಡ್ಯೂಸ್ ಮಾಡಕ್ಕಾಗಲ್ಲ. ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ನೀವು ಸೂರ್ಯನ ಶಕ್ತಿ ಅಥವಾ ಸೌರಶಕ್ತಿಯನ್ನು ಯಾವಾಗ ಬಳಸಬಹುದು ಅಂದ್ರೆ ದಿನದ ಕಾಲದಲ್ಲಿ, ದಿನದ ಸಮಯದಲ್ಲಿ ಬಳಸಬಹುದು. ಈ ಪವನ ಶಕ್ತಿಯನ್ನ ನೀವೇನಪ್ಪ ಅಂದ್ರೆ ಯಾವಾಗ ನಿಮ್ಮ ಫ್ಯಾನ್ ರೊಟೇಟ್ ಆಗುತ್ತಲ್ಲ ಅವಾಗ ಮಾತ್ರ ಬಳಸಬಹುದು. ಸೊ ಇವು 24/7
ಎಲೆಕ್ಟ್ರಿಸಿಟಿನ ಪ್ರೊವೈಡ್ ಮಾಡದೇ ಇರೋದ್ರಿಂದ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಮತ್ತೆ ಕೋಲ್ ಪ್ರೊಡಕ್ಷನ್ ಕಡೆಗೆ ಅಂದ್ರೆ ಕಲ್ಲಿದ್ದಲನ್ನ ಬಳಸಿ ಇಂದು ವಿದ್ಯುತ್ ಶಕ್ತಿನ ತಯಾರು ಮಾಡೋದ್ರ ಕಡೆಗೆ ಗಮನವನ್ನ ಹರಿಸ್ತಾ ಇದ್ದಾರೆ. ಹಾಗಾಗಿ ನೋಡ್ರಿ, ನಮ್ಗೆ ಏನ್ ಬೇಕಂದ್ರೆ ಈಗ 24x7 ಅಂದ್ರೆ 24 ಗಂಟೆ 7 ದಿನದವರೆಗೂ ನಮ್ಗೆ ಕರೆಂಟ್ ಅನ್ನ ಕೊಡುವಂತ ಲೋ ಕಾರ್ಬನ್ ಎಲೆಕ್ಟ್ರಿಸಿಟಿ ನಮ್ಗೆ ಬೇಕಾಗಿದೆ. ಅವಾಗ ಮಾತ್ರ ನೋಡ್ರಿ ನಾವೀಗ ಪವರ್ ಜನರೇಷನ್ ಏನಿದೆ ಅಲ್ಲ ಅದನ್ನ ಡಿಕಾರ್ಬನೈಸೇಷನ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಇದ್ರ ಜೊತೆ ಜೊತೆಗೆ ಏನಪ್ಪಾ ಅಂದ್ರೆ ಗ್ರಿಡ್ ಸ್ಟೆಬಿಲಿಟಿ ಏನಿದೆ ಅಂದ್ರೆ ಈಗ ನಿಮ್ಗೇನು ವಿದ್ಯುತ್ ಅನ್ನ ಸಪ್ಲೈ ಮಾಡುತ್ತಲ್ಲ ಅದ್ರ ಗ್ರಿಡ್ ಸ್ಟೆಬಿಲಿಟಿ ಉಳಿಯುತ್ತೆ, ಜೊತೆಗೆ ಏನಪ್ಪಾ ಅಂದ್ರೆ ಇಂಧನದ ಭದ್ರತೆಯನ್ನು ಕೂಡ ಕೊಡಬೇಕು. ಈ ಒಂದು ದಾರಿಯಲ್ಲಿ ಏನಪ್ಪಾ ಅಂದ್ರೆ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ಏನಿದೆ ಇದು ನಿಮ್ಗೆ ಏನಾಗಬಹುದು ಅಂದ್ರೆ ತುಂಬಾ ಸಹಾಯವನ್ನ ಮಾಡಬಹುದು. ಯಾಕಂದ್ರೆ ನೋಡ್ರಿ, ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ಅನ್ನ ನಾವು ಡಿಸ್ಕಸ್ ಮಾಡೋಣ. ಅಂದ್ರೆ ಯಾವ ತರನಾಗಿ ಕನ್ವೆನ್ಷನಲ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಗಿಂತ ಇದು ಡಿಫ್ರೆಂಟ್ ಆಗಿರುತ್ತೆ, ಇದನ್ನ ಸೆಟ್ ಅಪ್ ಮಾಡಕ್ ಏನೇನು ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ, ಜೊತೆಗೆ ಇದರಿಂದ ಪರಿಸರಕ್ಕಾಗುವಂತಹ ಹಾನಿಗಳೇನು ಅನ್ನೋದನ್ನ ನೋಡಿ ನಾವೇನ್ ಮಾಡೋಣ ಅಂದ್ರೆ ಅದನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. ಈ ಒಂದು ಡಿಕಾರ್ಬನೈಸೇಷನ್ ಮಾಡ್ಬೇಕಾದ್ರೆ ಇರುವಂತಹ ಸಮಸ್ಯೆಗಳೇನು, ಚಾಲೆಂಜಸ್ ಅಂತಂದ್ರೆ ನೋಡ್ರಿ, ಫಸ್ಟ್ ಏನಪ್ಪಾ ಅಂದ್ರೆ ಕೋಲ್ ಪಾಯ್ಸ್ ಇಂದ ನಾವೇನಪ್ಪಾ ಅಂದ್ರೆ ಸ್ವಚ್ಛ ಇಂಧನದ ಕಡೆಗೆ ಹೋಗ್ಬೇಕಾದ್ರೆ ನಮಗೆ ಬಹಳಷ್ಟು ಸವಾಲುಗಳಿದೆ. ನೋಡ್ರಿ, ಬಹಳಷ್ಟು ಜನ ಏನೀಗ ಯೋಜನೆ ಮಾಡ್ತಾರಲ್ಲ ಅವ್ರಿಗೊಂದು ಏನಪ್ಪಾ ಅಂದ್ರೆ ಕನ್ಸೆನ್ಸಸ್ ಬಂದಿದೆ, ಏನ್ ಒಪಿನಿಯನ್ ಬಂದಿದ್ರೆ ನಾವು ಕೇವಲ ಏನಪ್ಪಾ ಅಂದ್ರೆ ಸೌರಶಕ್ತಿಯಿಂದ ಮತ್ತೆ ಪವನ ಶಕ್ತಿಯಿಂದ ನಮಗೇನು ಕ್ಲೀನ್ ಅಂಡ್ ಅಫೋರ್ಡೆಬಲ್ ಎನರ್ಜಿ ಬೇಕು ಅಂದ್ರೆ ಎಲ್ಲರಿಗೆ ಕೈಗಟುವಂತ ಮತ್ತೆ ಸ್ವಚ್ಛವಾದ ಇಂಧನ ಬೇಕಲ್ಲ, ಅದನ್ನ ನಮಗೇನಪ್ಪಾ ಅಂದ್ರೆ ತಯಾರು ಮಾಡಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನೋಡ್ರಿ, ನಾವೇನಾದ್ರೂ ಡಿಕಾರ್ಬನೈಸ್ಡ್ ಎಲೆಕ್ಟ್ರಿಸಿಟಿ ಸಿಗ್ನಿಫಿಕೆಂಟ್ ಮಾಡ್ಬೇಕಾರೆ ಇಲ್ಲಿ ರಿನ್ಯೂವೇಬಲ್ ಎನರ್ಜಿ ಜೊತೆ ಜೊತೆಗೆ ನಾವೇನಪ್ಪಾ ಅಂದ್ರೆ ಇನ್ನೂ ಒಂದು ಪವರ್ ಜನರೇಟಿಂಗ್ ಟೆಕ್ನಾಲಜಿನ ನಾವಿಲ್ಲಿ ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಪವನ ಶಕ್ತಿ ಮತ್ತೆ ಸೌರಶಕ್ತಿಯಿಂದ ನಮ್ಗೇನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ನಾವು ಜೀರೋ ಎಮಿಷನ್ಸ್ ನ ಕೊಡಕ್ ಸಾಧ್ಯ ಆಗಲ್ಲ ಅಂತ ಹೇಳಿ ಯಾರು ಯೋಜನೆಯನ್ನ ತಯಾರು ಮಾಡ್ತಿದ್ರಲ್ಲ ಅವ್ರಿಗೆ ಅದ ಅನ್ಸಿದೆ. ಅವ್ರಿಗೆ ಯಾಕೆ ಅನಿಸ್ತದೆ ಅಂದ್ರೆ ನೋಡ್ರಿ, ಅದರಿಂದ ಬರುವಂತ ಕೆಪಾಸಿಟಿ ಚೇಂಜಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಆಗ್ಲೇ ಹೇಳ್ದಂಗೆ ಸೌರಶಕ್ತಿಯನ್ನು ಯಾವಾಗ ಬಳಸಬಹುದು ಅಂದ್ರೆ ಸೂರ್ಯನ ದಿನಗಳಿದ್ದಾಗ ಬಳಸಬಹುದು, ಒಳ್ಳೆ ಬಿಸಿಲು ಬಿದ್ದಾಗ ಬಳಸಬಹುದು, ಅದೇ ಪವನ ಶಕ್ತಿ ಆದ್ರೆ ಗಾಳಿ ಬೀಸಿದಾಗ ಮಾತ್ರ ಬಳಸಬಹುದು. ಹಾಗಾಗಿ ಅವ್ರು ಏನಪ್ಪಾ ಅಂದ್ರೆ ಕಡಿಮೆ ಕಾರ್ಬನ್ ಅನ್ನ ಯೂಸ್ ಮಾಡಿಕೊಂಡು ಮತ್ತೆ ಏನು ಕನ್ಸಿಸ್ಟೆನ್ಸ್ ಆಗಿ ಈ ಒಂದು ವಿದ್ಯುತ್ ಶಕ್ತಿಯನ್ನ ಪ್ರೊವೈಡ್ ಮಾಡುವಂತ ಹೊಸ ಒಂದು ತಂತ್ರಜ್ಞಾನವನ್ನ ನಾವು ಅಲ್ಲಿ ತಯಾರು ಮಾಡಬೇಕು. ಇದರಿಂದ ನೋಡ್ರಿ, ನಮ್ಮ ಗ್ರಿಡ್ ಸ್ಟೆಬಿಲಿಟಿ ಏನಿದೆ ಅಂದ್ರೆ ಕಂಟಿನ್ಯೂಸ್ ಆಗಿ ನೀವು ಕರೆಂಟ್ ಸಪ್ಲೈ ಮಾಡೋದ್ರಿಂದ ಈಗೇನು ವೇರಿಯೇಷನ್ಸ್ ಆಗುತ್ತಲ್ಲ ವೈರ್ಸ್ ಅಲ್ಲಿ ಶಾರ್ಟ್ ಆಗುತ್ತಲ್ಲ ಅದನ್ನ ಕಮ್ಮಿ ಮಾಡಬಹುದು. ಜೊತೆಗೆ ಏನಪ್ಪಾ ಅಂದ್ರೆ ಈ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅನ್ನು ಕೂಡ ಕಮ್ಮಿ ಮಾಡಬಹುದು. ಇಲ್ಲಿ ನೋಡ್ರಿ, ಅಂತಾರಾಷ್ಟ್ರೀಯ ಇಂಧನ ಏಜೆನ್ಸಿ ಅಥವಾ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಪ್ರಕಾರ ನೋಡ್ರಿ, ಈ ಕ್ರಿಟಿಕಲ್ ಮಿನರಲ್ಸ್ ಆದಂತ ಲಿಥಿಯಂಗೆ, ನಿಕ್ಕಲ್ಗೆ, ಕೋಬಾಲ್ಟ್ಗೆ ಮತ್ತೆ ರೇರ್ ಅರ್ತ್ ಮೆಟಲ್ಸ್ ಇದೆಯಲ್ಲ ಇವುಗಳನ್ನ ಯೂಸ್ ಮಾಡ್ಕೊಂಡು ನಾವೇನು ಸ್ವಚ್ಛ ಇಂಧನವನ್ನ ತಯಾರು ಮಾಡ್ತೀವಲ್ಲ, ಇದಕ್ಕಿರುವಂತ ಡಿಮ್ಯಾಂಡ್ ಏನಾಗತ್ತಪ್ಪ ಅಂದ್ರೆ 2030 ಹೊತ್ತಿಗೆ 3.5-4 ಪಟ್ಟು ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದರಿಂದ ನೋಡ್ರಿ, ಜಾಗತಿಕ ಸವಾಲುಗಳು ಕೂಡ ಜಾಸ್ತಿ ಆಗುತ್ತೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ದೊಡ್ಡ ದೊಡ್ಡ ದೇಶಗಳು ಅಥವಾ ಡೆವಲಪ್ಡ್ ನೇಷನ್ಸ್ ಏನ್ ಮಾಡ್ತಿದ್ರ ಅಂದ್ರೆ ಹೆಚ್ಚು ಹೆಚ್ಚು ಹೂಡಿಕೆಯನ್ನ ಮಾಡ್ತಿದ್ದಾರೆ. ಯಾರಲ್ಲಿ ಹೂಡಿಕೆ ಮಾಡ್ತಿದ್ರ ಅಂದ್ರೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಏನಪ್ಪಾ ಅಂದ್ರೆ ಹೊಸ ಹೊಸ ಗಣಿಗಾರಿಕೆಗೆ ಮತ್ತೆ ಪ್ರೊಸೆಸಿಂಗ್ ಫೆಸಿಲಿಟಿಗೆ ಅವರು ಹೂಡಿಕೆಯನ್ನ ಮಾಡ್ತಿದ್ದಾರೆ. ಅಂದ್ರೆ ಗಣಿಗಾರಿಕೆಯನ್ನ ನೀವು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲೇ ಮಾಡಿದ್ರೆ ಈ ಒಂದು ಪ್ರೊಸೆಸಿಂಗ್ ಏನಿದೆ ಅದನ್ನೇನಪ್ಪಾ ಅಂದ್ರೆ ಅವರ ದೇಶಗಳಲ್ಲಿ ಮಾಡೋದ್ರಿಂದ ಹೆಚ್ಚು ಹೆಚ್ಚು ಹೂಡಿಕೆನಲ್ಲಿ ಮಾಡಬೇಕಾಗತ್ತೆ. ಜೊತೆಗೆ ನೋಡ್ರಿ, ಇಲ್ಲಿ ವಾತಾವರಣಕ್ಕೆ ಮತ್ತೆ ಸಮಾಜಕ್ಕೆ ಏನ್ ಎಫೆಕ್ಟ್ ಬರುತ್ತೆ, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಡೆವಲಪಿಂಗ್ ಸ್ಟೇಟ್ಸ್ ಇರ್ಬೋದು, ಅಂದ್ರೆ ಈಗ ಹೊಸ ಹೊಸ ಮೈಂಡ್ಸ್ ಅನ್ನ ತೆಗೆದ್ರಿಂದ ನಿಮ್ಗೆ ಏನು ವಾತಾವರಣಕ್ಕ ಮೇಲೆ ಮತ್ತೆ ಸಾಮಾಜಿಕವಾದ ಇಂಪ್ಯಾಕ್ಟ್ ಆಗುತ್ತೆ, ಎಸ್ಪೆಷಲಿ ಎಲ್ಲೆಲ್ಲಾಗುತ್ತೆ ಅಂತ ನಾವು ನೋಡೋಣ. ಜೊತೆಗೆ ನೋಡ್ರಿ, ಅವುಗಳ ಪ್ಲಾಂಟ್ ಈಗ ನೋಡ್ರಿ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಾದಂತಹ ಆಫ್ರಿಕನ್ ನೇಷನ್ಸ್ ಗಳಲ್ಲಿ ನೀವೇನ ಮಾಡ್ತೀರ ಅಂದ್ರೆ ಹೊಸ ಹೊಸ ಗಣಿಗಾರಿಕೆಯನ್ನ ತೆಗಿತಾರ. ಜೊತೆಗೆ ಈ ಪ್ಲಾಂಟ್ಸ್ ಗಳು ಪ್ರೊಸೆಸಿಂಗ್ ಪ್ಲಾಂಟ್ಸ್ ಅನ್ನ ನೀವು ಎಲ್ಲಿ ತೆಗಿತೀರಪ್ಪ ಅಂದ್ರೆ ಚೈನಾ, ಇಂಡೋನೇಷ್ಯಾ, ಆಫ್ರಿಕಾ ಮತ್ತೆ ಸೌತ್ ಅಮೆರಿಕಾದಲ್ಲಿ ತೆಗಿತೀರಾ. ಇದು ಕೂಡ ನಿಮ್ಗೆ ಕಡಿಮೆ ಅವಧಿಯಲ್ಲಿ ತೆಗೆಯೋದ್ರಿಂದ ಅಂದ್ರೆ ನೋಡ್ರಿ, ನಿಮ್ಗೆ ಹೆಚ್ಚು ಬೇಡಿಕೆ ಬಂದಾಗ ನೀವು ಸಪ್ಲೈ ಅನ್ನ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಕಡಿಮೆ ಅವಧಿಯಲ್ಲಿ ತೆಗೆಯೋದ್ರಿಂದ ನಿಮ್ಗೆ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ಈ ಒಂದು ಮೈಂಡ್ಸ್ ಅನ್ನ ಮತ್ತೆ ಏನಪ್ಪಾ ಅಂದ್ರೆ ಈ ಮಾರ್ಕೆಟ್ ಅನ್ನ ಯಾರು ಕಂಟ್ರೋಲ್ ಮಾಡ್ತಾರೆ ಅಂದ್ರೆ ಈ ಇಷ್ಟೇ ದೇಶಗಳು ಕಂಟ್ರೋಲ್ ಮಾಡುತ್ತೆ. ಚೈನಾ, ಇಂಡೋನೇಷ್ಯಾ, ಆಫ್ರಿಕಾ ಮತ್ತೆ ಸೌತ್ ಅಮೆರಿಕಾದವರೇ ಕಂಟ್ರೋಲ್ ಮಾಡ್ತಾರೆ. ಅದು ಕೂಡ ಎಷ್ಟು ಕಂಟ್ರೋಲ್ ಮಾಡ್ತಾರೆ ಅಂದ್ರೆ 50-100% ಅಷ್ಟು ಕಂಟ್ರೋಲ್ ಮಾಡ್ತಾರೆ. ಇದರಿಂದ ನೋಡ್ರಿ, ಜಾಗತಿಕವಾಗಿ ಏನ್ ನಿಮ್ಗೆ ಈ ಒಂದು ಜಿಯೋ ಪೊಲಿಟಿಕಲ್ ಮತ್ತೆ ಅದರ್ ರಿಸ್ಕ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಚೈನಾ ಕಂಪ್ಲೀಟ್ ಆಗಿ ಆಕ್ಯುಪೈ ಮಾಡ್ಕೊಂಡ್ಬಿಟ್ರೆ ಬೇರೆ ದೇಶ ಏನಾದ್ರೂ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಾರೆ ಆ ಒಂದು ಮಿನರಲ್ ಏನ್ ಸಿಗಲ್ಲ, ಅದರಿಂದ ಸಪ್ಲೈ ಚೈನ್ ಮೇಲೆ ನಮ್ಗೆ ಏನ್ ಹೊಡೆತ ಬಿಡುತ್ತಲ್ಲ ಅದು ಈಗ ಏನಾಗುತ್ತೆ ಅಂದ್ರೆ ಬರ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ರಷ್ಯಾದಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ಇಲ್ಲಿವರೆಗೂ ಐರೋಪ್ಯ ದೇಶಗಳಿಗೆ ಅವ್ರು ಏನ್ ಮಾಡಿದ್ರೆ ಅಂದ್ರೆ ಈ ಒಂದು ಚೀಫ್ ಗ್ಯಾಸ್ ಅನ್ನ ಸಪ್ಲೈ ಮಾಡ್ತಿದ್ರು, ಈಗ ಸಡನ್ ಆಗಿ ನಿಲ್ಸಿದಕ್ಕೇನಂದ್ರೆ ಆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಜಾಸ್ತಿ ಆಗಿರೋದ್ರಿಂದ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮತ್ತೆ ಕೋಲ್ ಕಡೆಗೆ ಮುಖ ಮಾಡಿದಾರಲ್ಲ. ಅದೇ ತರನಾಗಿ ಈ ಮೈನ್ಸ್ ಅನ್ನ ಕಂಪ್ಲೀಟ್ ಆಗಿ ಈ 4 ದೇಶಗಳು ಕಂಟ್ರೋಲ್ ಮಾಡ್ಬಿಟ್ರೆ ನೆಕ್ಸ್ಟ್ ನಮ್ಗೆ ಏನಾದ್ರೂ
ಈ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ನ ತೆಗಿಬೇಕಾದ್ರೆ ಅಥವಾ ಹೊಸ ಹೊಸ ಏನಾದರೂ ಸ್ವಚ್ಛವಾದ ಇಂಧನದ ತಂತ್ರಜ್ಞಾನ ಹೊರಗೆ ಬಂದ್ರೆ ಅಲ್ಲೇ ನಮಗೆ ರಾ ಮಟೀರಿಯಲ್ ಬೇಕಲ್ಲ, ಆ ರಾ ಮಟೀರಿಯಲ್ ಸಿಗದೆ ಇರೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಜಾಗತಿಕವಾಗಿ ಇಲ್ಲಿ ಸಪ್ಲೈ ಚೈನ್ ಕನ್ಸ್ಟೆಂಟ್ ಆಗುತ್ತೆ. ಹಾಗಾಗಿ ನೋಡ್ರಿ ಜಿಯೋ ಪೊಲಿಟಿಕಲಿ ಅಂದ್ರೆ ಜಾಗತಿಕ ರಾಜಕೀಯವಾಗಿಯೂ ಕೂಡ ಅದೇನಾಗುತ್ತೆ ಅಂದ್ರೆ ನಮಗೆ ರಿಸ್ಕ್ ಆಗುತ್ತೆ. ಹಾಗಾದ್ರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇಂದ ಏನೇನು ಸಮಸ್ಯೆಗಳಿದೆ ಅಂದ್ರೆ ನೋಡ್ರಿ, ಈಗ ಜಗತ್ತಿನಲ್ಲಿ ಏನಪ್ಪ ಅಂದ್ರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇಂದ ನಾವು ಎಷ್ಟು ವಿದ್ಯುತ್ ಶಕ್ತಿಯನ್ನ ತಯಾರು ಮಾಡ್ತಿದ್ವಿ ಅಂದ್ರೆ 10% ವಿದ್ಯುತ್ ಶಕ್ತಿಯನ್ನ ತಯಾರು ಮಾಡ್ತಿದ್ವಿ. ಇದರಿಂದ ನೋಡ್ರಿ ನಾವು 180 ಮಿಲಿಯನ್ ಅಷ್ಟು ಏನಪ್ಪ ಅಂದ್ರೆ ಕ್ಯೂಬಿಕ್ ಮೀಟರ್ ಅಷ್ಟು ನ್ಯಾಚುರಲ್ ಗ್ಯಾಸ್ ಅನ್ನ ಅವಾಯ್ಡ್ ಮಾಡ್ತಾ ಇದ್ವಿ. ಇದರಿಂದ ಪ್ರತಿ ವರ್ಷ ನಾವು ನೋಡ್ರಿ 1.5 ಬಿಲಿಯನ್ ಟನ್ ಅಷ್ಟು ಏನಪ್ಪ ಅಂದ್ರೆ CO2 ಎಮಿಷನ್ಸ್ ಏನಾಗುತ್ತೆ ಅಂದ್ರೆ ಕಾರ್ಬನ್ ಹೊಗೆ ಏನು ಹೊರಸೂಸುತ್ತಲ್ಲ ಅದನ್ನ ಕಮ್ಮಿ ಮಾಡ್ತಿದೀವಿ. ಸೊ ನೋಡ್ರಿ ಯಾವ್ದಾದ್ರು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದ್ರೆ ಅದೇನ್ ಮಾಡ್ಬೋದು ಅಂದ್ರೆ ಜಗತ್ತಿನ ಒಂದು ನೆಟ್ ಜೀರೋ ಎಮಿಷನ್ಸ್ ಕಡೆಗೆ ಏನ್ ಮಾಡ್ಬೋದಪ್ಪ ಅಂದ್ರೆ ತಗೊಂಡು ಹೋಗ್ಬೋದು. ಆದ್ರೆ ಈ ನೆಟ್ ಜೀರೋ ಎಮಿಷನ್ಸ್ ಕಡೆಗೆ ತಗೊಂಡು ಹೋಗುತ್ತೆ ಅದು ತುಂಬಾ ಸವಾಲಿಂದಾಗಿದೆ, ಜೊತೆಗೆ ಏನಪ್ಪ ಅಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಕೂಡ ಆಗಿದೆ ಅಂದ್ರೆ ಕಾಸ್ಟ್ಲಿಯಸ್ಟ್ ಪ್ರೊಸೆಸ್ ಕೂಡ ಆಗಿದೆ. ಆಮೇಲೆ ನೋಡ್ರಿ ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನೋದೇನಪ್ಪ ಅಂದ್ರೆ ತುಂಬಾ ಸಾಮರ್ಥ್ಯವಾಗಿದೆ, ಯಾಕಂದ್ರೆ ಇಲ್ಲಿ ಗ್ರಿಡ್ ಇಂಟಿಗ್ರೇಷನ್ ಕಾಸ್ಟ್ ಕೂಡ ಕಮ್ಮಿ ಇರುತ್ತೆ. ಸೊ ನೋಡ್ರಿ ನಾವೇನಪ್ಪ ಅಂದ್ರೆ ವೇರಿಯಬಲ್ ರಿನ್ಯೂವಬಲ್ ಎನರ್ಜಿನ ಅಂದ್ರೆ ಈಗ ಸೋಲಾರ್ ಶಕ್ತಿಯಿಂದ ಇರಬಹುದು, ಪವನ ಶಕ್ತಿಯಿಂದ ಇರಬಹುದು, ಜಿಯೋಥರ್ಮಲ್ ಎನರ್ಜಿಯಿಂದ ನಾವೇನು ಈ ಗ್ರಿಡ್ ಸ್ಟೆಬಿಲಿಟಿನ ಗ್ರಿಡ್ ಅನ್ನ ಅಡಾಪ್ಟ್ ಮಾಡ್ಕೋತೀವಿ ಅಥವಾ ಕರೆಂಟ್ ಅನ್ನ ಸಪ್ಲೈ ಮಾಡ್ತೀವಲ್ಲ ಅದಕ್ಕೆ ಕಂಪ್ಯಾರಿಸನ್ ಮಾಡಿದ್ರೆ ನೋಡ್ರಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಗಳು ತುಂಬಾ ಸಾಮರ್ಥ್ಯವಾಗಿದೆ. ಇಲ್ಲಿ ಗ್ರಿಡ್ ಇಂಟಿಗ್ರೇಷನ್ಸ್ ಮಾಡೋದ್ರಿಂದ ನಮಗೆ ಕಡಿಮೆ ವೆಚ್ಚ ಬರುತ್ತೆ. ಯಾಕೆ ಕಡಿಮೆ ವೆಚ್ಚ ಬರುತ್ತಪ್ಪ ಅಂದ್ರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅವ್ರು ನೋಡ್ರಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಗಳು ಏನ್ ಮಾಡುತ್ತಂದ್ರೆ 24x7 ಅಂದ್ರೆ ನೋಡ್ರಿ 24x7 ಏನ್ ಮಾಡುತ್ತಂದ್ರೆ ಕರೆಂಟ್ ಅನ್ನ ಉತ್ಪಾದನೆ ಮಾಡುತ್ತೆ. ಇರೆಸ್ಪೆಕ್ಟ್ ಆಫ್ ದ ವೆದರ್ ಅಂದ್ರೆ ಅಲ್ಲಿ ವೆದರ್ ಏನಿದೆ, ವಾತಾವರಣದಲ್ಲಿ ಮಳೆ ಬರ್ತಿದೆಯೋ ಅಥವಾ ಚಳಿ ಇದೆಯೋ ಏನೇ ಇರಲಿ ಅದನ್ನ ಬಿಟ್ಟು ಇಲ್ಲೇನಪ್ಪ ಅಂದ್ರೆ ಅವರು 24x7 ವರೆಗೂ ಕರೆಂಟ್ ಅನ್ನ ಉತ್ಪಾದನೆ ಮಾಡುತ್ತೆ. ಹಾಗಾಗಿ ನೋಡ್ರಿ ನ್ಯೂಕ್ಲಿಯರ್ ಪವರ್ ಇಂದ ನಮ್ಗೆ ಏನಪ್ಪ ಅಂದ್ರೆ ಗ್ರಿಡ್ ಕಾಸ್ಟ್ ಏನಿರುತ್ತೆ, ಇಂಟಿಗ್ರೇಷನ್ ಕಾಸ್ಟ್ ಏನಿರುತ್ತಲ್ಲ ಅದು ಕಮ್ಮಿ ಆಗುತ್ತೆ. ಅದೇ ತರನಾಗಿ ನಮ್ಗೆ ಏನಂದ್ರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಇಂದ ನಮ್ಗೆ ಏನಪ್ಪ ಅಂದ್ರೆ ಇನ್ನೂ ಕೆಲವೊಂದಿಷ್ಟು ಕೋ ಬೆನಿಫಿಟ್ಸ್ ಕೂಡ ಇದಾವೆ, ಸಹ ಫಲಾನುಭವಿಗಳು ಕೂಡ ಇದಾವೆ. ಇದರಿಂದ ನೋಡ್ರಿ ಉನ್ನತವಾದ ಕೌಶಲ್ಯ ಇರುವಂತ ಕೆಲಸಗಳು ಹುಟ್ಟಾಗುತ್ತೆ, ಜೊತೆಗೆ ಏನಪ್ಪ ಅಂದ್ರೆ ತಂತ್ರಜ್ಞಾನ ಬರುತ್ತೆ, ಜೊತೆಗೆ ಉತ್ಪಾದನೆ ಜಾಸ್ತಿ ಆಗುತ್ತೆ, ಜೊತೆಗೆ ಏನಪ್ಪ ಅಂದ್ರೆ ಆಪರೇಷನ್ ಕೂಡ ಇಲ್ಲಿ ಜಾಸ್ತಿ ಆಗುತ್ತೆ. ಕನ್ವೆನ್ಷನಲ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನ ನಿಮಗೆ ಒಂದ್ ಕಡೆ ಪ್ಲಾಂಟ್ ಮಾಡ್ಬೇಕಾರೆ ಅಥವಾ ಉತ್ಪಾದನೆ ಘಟಕವನ್ನ ತೆಗಿಬೇಕಾರೆ ಅಲ್ಲಿ ನಿಮಗೆ ನೋಡ್ರಿ ಸಾಕಷ್ಟು ಟೈಮ್ ಬೇಕಾಗುತ್ತೆ, ಸಾಕಷ್ಟು ಸಮಯನು ಬೇಕಾಗುತ್ತೆ, ಜೊತೆಗೆ ಏನಪ್ಪ ಅಂದ್ರೆ ಕಾಸ್ಟ್ ಕೂಡ ಜಾಸ್ತಿ ಇರುತ್ತೆ, ಅಂದ್ರೆ ಅದನ್ನ ಸೆಟ್ಅಪ್ ಮಾಡಕ್ಕೆ ಎಕ್ಸ್ಪೆನ್ಸಿವ್ ಇರುತ್ತೆ, ಅದಾದ್ಮೇಲೆ ಗ್ರಿಡ್ ಇಂಟಿಗ್ರೇಷನ್ ಕಮ್ಮಿ ಆಗುತ್ತೆ. ಹಾಗಾಗಿ ನೋಡ್ರಿ ಬಹಳಷ್ಟು ದೇಶಗಳು ಏನ್ ಮಾಡ್ತಿದ್ವಿ ಅಂದ್ರೆ ಒಂದು ಆಲ್ಟರ್ನೇಟಿವ್ಸ್ ನ ಹುಡುಕ್ತಾ ಇದಾವೆ. ಹಾಗಾಗಿ ಬಹಳಷ್ಟು ದೇಶಗಳಿಗೆ ಏನ್ ಮಾಡ್ತಿದ್ವಿ ಅಂದ್ರೆ ಈ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ನ ಅಭಿವೃದ್ಧಿ ಪಡಿಸ್ತಾ ಇದಾವೆ. ಸೊ ನೋಡ್ರಿ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ಅಂದ್ರೆ ಏನಪ್ಪ ಅಂದ್ರೆ ನ್ಯೂಕ್ಲಿಯರ್ ರಿಯಾಕ್ಟರ್ ಇಂದ ನಾವೇನ್ ಮಾಡಬಹುದು ಅಂದ್ರೆ ಹೆಚ್ಚು ಕಡಿಮೆ ಒಂದು 300 ಮೆಗಾವ್ಯಾಟ್ ಅಷ್ಟು ಕರೆಂಟ್ ಅನ್ನ ಉತ್ಪಾದನೆ ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ಅಂತ ಕರಿತೀವಿ. ಸೊ ಇವುಗಳೇನಪ್ಪ ಅಂದ್ರೆ ಕನ್ವೆನ್ಷನಲ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಗಳೇನಿರುತ್ತೆ ಅವುಗಳನ್ನ ರಿಪ್ಲೇಸ್ ಮಾಡುತ್ತೆ. ಜೊತೆಗೆ ನೋಡ್ರಿ ನಾವ್ ಇದನ್ನೇನ್ ಮಾಡಬಹುದಪ್ಪ ಅಂದ್ರೆ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ಏನ್ ಮಾಡಬಹುದಪ್ಪ ಅಂದ್ರೆ ಡಿಕಮಿಷನ್ಡ್ ವೇದೊಳಗೆ ಈ ಒಂದು ಹಳೆಯ ಥರ್ಮಲ್ ಪವರ್ ಪ್ಲಾಂಟ್ ಏನಿರುತ್ತಲ್ಲ ಅಲ್ಲಿ ನಾವೇನ್ ಮಾಡಬಹುದು ಅಂದ್ರೆ ಬಳಸ್ಕೋಬಹುದು. ಅಂದ್ರೆ ಈಗ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನ ನೀವು ಒಂದ್ ಕಡೆ ಸೆಟಪ್ ಮಾಡ್ತೀನಿ ಅಂದ್ರೆ ಅಲ್ಲಿ ಬಹಳಷ್ಟು ವಾತಾವರಣದ ಸಮಸ್ಯೆಗಳಿರುತ್ತೆ, ಅಲ್ಲಿರುವಂತ ಜನರ ವಿರೋಧ ಇರುತ್ತೆ, ಅದ್ರ ಬದಲಾಗಿ ಇಲ್ಲಿ ಏನ್ ಮಾಡಬಹುದಪ್ಪ ಅಂದ್ರೆ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ನ ಹಳೇದಾದಂತ ಅಥವಾ ನೋಡ್ರಿ ಎಲ್ಲಿ ನೀವು ಥರ್ಮಲ್ ಪವರ್ ಪ್ಲಾಂಟ್ ಅನ್ನ ಬಿಟ್ಟಿರ್ತಾರಲ್ಲ ಅದೇ ಜಾಗದಲ್ಲಿ ಇದನ್ನ ಬಳಸಬಹುದು. ಹಾಗಾಗಿ ಯಾವ ದೇಶಗಳು ಈ ಒಂದು ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ನ ಹೊಂದ್ಬೇಕಂತವಲ್ಲ ಅಂತವ್ರಿಗೆ ಏನಪ್ಪ ಅಂದ್ರೆ ಹೆಚ್ಚಿನ ಜಾಗ ತೆಗೆದುಕೊಳ್ಳುವಂತ ಅಥವಾ ಹೆಚ್ಚಿನ ಜನರನ್ನ ಏನಂದ್ರೆ ಈಗಿರುವಂತ ಬೌಂಡ್ರಿಯನ್ನ ಬಿಟ್ಟು ದೂರ ಸರಿಸುವಂತ ಅವಶ್ಯಕತೆ ಇರಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ನೋಡ್ರಿ ಇಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ನೀವು ಒಂದೇನಾದ್ರೂ ಪ್ಲಾಂಟ್ ಅನ್ನ ಸೆಟಪ್ ಮಾಡ್ತಿದ್ರೆ ಅಲ್ಲಿ ಇರುವಂತ ಜನರನ್ನ ನೀವೇನ್ ಮಾಡ್ತೀರ ಅಂದ್ರೆ ಸ್ಥಳಾಂತರ ಮಾಡ್ತಿರಲ್ಲ ಆ ಸಮಸ್ಯೆನೂ ಕೂಡ ಕಮ್ಮಿ ಆಗುತ್ತೆ. ಯಾಕಂದ್ರೆ ಯಾವೆಲ್ಲ ಈ ಒಂದು ಪವರ್ ಪ್ಲಾಂಟ್ ಗಳು ಕೆಲಸ ನಿಲ್ಸಿದೆ, ಎಸ್ಪೆಷಲಿ ಕೋಲ್ ಬೇಸ್ಡ್ ಪವರ್ ಪ್ಲಾಂಟ್ ಗಳು ಕೆಲಸ ನಿಲ್ಸಿದೆಲ್ಲ ಅಂತಲ್ಲಿ ನೀವೇನ್ ಮಾಡಬಹುದು ಅಂದ್ರೆ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ಗಳನ್ನ ಇನ್ಸ್ಟಾಲ್ ಮಾಡಬಹುದು. ಹಾಗಾದ್ರೆ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ಇರುವಂತ ಅಡ್ವಾಂಟೇಜಸ್ ಏನು ಅಂತಂದ್ರೆ ನೋಡ್ರಿ, ಸೊ ಇಲ್ಲಿ ಅಡ್ವಾಂಟೇಜಸ್ ಅನ್ನ ನೋಡೋದಾದ್ರೆ ನೋಡ್ರಿ, ಫಸ್ಟ್ ಇಲ್ಲಿ ಏನಪ್ಪ ಅಂದ್ರೆ ಇವು ಸ್ಮಾಲ್ ಕೋರ್ ಡ್ಯಾಮೇಜ್ ಫ್ರೀಕ್ವೆನ್ಸಿ ಅನ್ನ ಹೊಂದಿರುತ್ತವೆ. ಇನ್ ಕೇಸ್ ನೋಡ್ರಿ ಏನಾದ್ರೂ ಆಕ್ಸಿಡೆಂಟ್ ಆಯ್ತು, ಅಲ್ಲಿರುವಂತ ಏನಪ್ಪ ಅಂದ್ರೆ ಈ ಒಂದು ನ್ಯೂಕ್ಲಿಯರ್ ಫ್ಯೂಯಲ್ ಏನಾದ್ರೂ ಹಾಳಾಯ್ತು ಅಥವಾ ನ್ಯೂಕ್ಲಿಯರ್ ಫ್ಯೂಯಲ್ ಅಲ್ಲಿ ಏನಾದ್ರೂ ಎಕ್ಸ್ಪ್ಲೋರ್ಡ್ ಆದ್ರೆ ಅದರಿಂದ ಆಗುವಂತ ಡ್ಯಾಮೇಜ್ ಗಳು ಕೂಡ ಕಮ್ಮಿ ಇರುತ್ತೆ. ಅದಾದ್ಮೇಲೆ ನೋಡ್ರಿ ಸೋರ್ಸ್ ಟೈಮ್ ಕೂಡ ಕಮ್ಮಿ ಇರುತ್ತೆ, ಅಂದ್ರೆ ಈಗ ಯಾವ ತರನಾಗಿ ವಾತಾವರಣದಲ್ಲಿ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಇಂದ ಕಂಟಾಮಿನೇಷನ್ಸ್ ಆಗ್ಬೋದು, ವಿಷಪೂರಿತ ಆಗ್ಬೋದಲ್ಲ, ಅದು ಕೂಡ ಕಮ್ಮಿ ಇರುತ್ತೆ. ಸೊ ನೋಡ್ರಿ ನೀವು ಕನ್ವೆನ್ಷನಲ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಕಂಪ್ಯಾರಿಸನ್ ಮಾಡಿದ್ರೆ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ಅಲ್ಲಿ ಅದು ತುಂಬಾ ಕಮ್ಮಿ ಇರುತ್ತೆ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಅಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಈ ಒಂದು ಸೆಸ್ಮಿಕ್ ಐಸೋಲೇಷನ್ಸ್ ನ ಜಾಸ್ತಿ ಮಾಡಿರ್ತಾರೆ, ಅಂದ್ರೆ ಯಾವುದೇ ತರನಾಗಿ ಹೊರಗಡೆ ಹೋಗದೆ ಇರೋ ತರನಾಗಿ ನೋಡ್ಕೊಂಡಿರ್ತಾರೆ, ಹಾಗಾಗಿ ಭದ್ರತೆ ಜಾಸ್ತಿ ಇರುತ್ತೆ. ಅದೇ ತರನ ನೋಡ್ರಿ SMR ಅಲ್ಲಿ ಡಿಸೈನ್ ಕೂಡ ಸಿಂಪಲ್ ಆಗಿರುತ್ತೆ, ಜೊತೆಗೆ ಏನಪ್ಪಾ ಅಂದ್ರೆ ಕನ್ವೆನ್ಷನಲ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಲ್ಲಿ ಏನಿರುತ್ತಲ್ಲ ಅದೇ ತರನಾದ ಸೇಫ್ಟಿ ಫೀಚರ್ಸ್ ನಲ್ಲಿ
ಹೊಂದಿರ್ತಾರೆ. ಅಂದ್ರೆ ಯಾವುದೇ ತರನಾಗಿ ಒಂದು ವಿಕಿರಣಗಳು ಏನಪ್ಪ ಅಂದ್ರೆ ರೇಡಿಯೋ ಆಕ್ಟಿವ್ ವಿಕಿರಣಗಳು ಆ ಪ್ಲಾಂಟ್ ಅನ್ನ ಬಿಟ್ಟು ಹೊರಗೆ ಹೋಗದೆ ಇರತ್ತರನಾಗಿ ಇವರು ನೋಡ್ಕೊಳ್ತಾರೆ. ಆಮೇಲೆ ನೋಡ್ರಿ, ಇನ್ ಕೇಸ್ ನಾವೇನಾದ್ರೂ ರೇಡಿಯೋ ಆಕ್ಟಿವ್ ಮೆಟೀರಿಯಲ್ ಅನ್ನ ವಾತಾವರಣಕ್ಕೆ ರಿಲೀಸ್ ಮಾಡಿದ್ರೆ, ಅದು ಕೂಡ ಅನ್ಕಂಟ್ರೋಲ್ಡ್ ವೇ ಒಳಗೆ ರಿಲೀಸ್ ಮಾಡಿದ್ರೆ, ಇದರಿಂದ ವಾತಾವರಣಕ್ಕೆ ಆಗುವಂತ ಇಂಪ್ಯಾಕ್ಟ್ ಕೂಡ ಕಮ್ಮಿ ಇರುತ್ತೆ. ಅಂದ್ರೆ ನೋಡ್ರಿ, ನಾವು ಸಡನ್ ಆಗಿ ಜಾಸ್ತಿ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಅನ್ನ ವಾತಾವರಣಕ್ಕೆ ಬಿಟ್ಟರು ಕೂಡ ಅಲ್ಲಿ ಅದರಿಂದ ವಾತಾವರಣಕ್ಕೆ ಆಗುವಂತ ಹಾರ್ಮ್ ಏನಿದೆಯಲ್ಲ ಅದು ತುಂಬಾ ಕಮ್ಮಿ ಇರುತ್ತೆ. ಹಾಗಾಗಿ ನೋಡ್ರಿ, ಇದು ತುಂಬಾ ಸಹಾಯಕಾರಿಯಾಗಿದೆ. ಜೊತೆಗೆ ಏನಪ್ಪ ಅಂದ್ರೆ, ಈ ಒಂದು ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ನ ನೀವು ಸೆಟಪ್ ಮಾಡ್ಬೇಕಾದ್ರೆ ನಿಮಗಿರುವಂತ ಹಣ ಏನಿದೆಯಲ್ಲ, ಅಂದ್ರೆ ನೀವು ಈ ಒಂದು ಪ್ಲಾಂಟ್ ಅನ್ನ ಸೆಟಪ್ ಮಾಡಿರೋಕ್ಕಂತ ಕ್ಯಾಪಿಟಲ್ ಏನಿದೆಯಲ್ಲ ಅದು ಕೂಡ ಕಮ್ಮಿ ಇದೆ. ಈಗ ನೋಡ್ರಿ, ಕನ್ವೆನ್ಷನಲ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನ ನೀವು ಸೆಟಪ್ ಮಾಡ್ಬೇಕಾದ್ರೆ ಎಷ್ಟು ಹಣ ಬೇಕಾಗುತ್ತಲ್ಲ, ಅದಕ್ಕಿಂತ ಕಡಿಮೆ ಹಣದಲ್ಲಿ ಅಥವಾ ಅದಕ್ಕಿಂತ ತುಂಬಾ ಕಡಿಮೆ ಹಣದಲ್ಲಿ ನಾವೇನ್ ಮಾಡಬಹುದಪ್ಪ ಅಂದ್ರೆ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ನ ಸೆಟಪ್ ಮಾಡಬಹುದು. ವರದಿಗಳ ಪ್ರಕಾರ ನೋಡ್ರಿ, ನಾವೇನ್ ಮಾಡಬಹುದು ಅಂದ್ರೆ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ನ ನಾವೇನ್ ಮಾಡಬಹುದು ಅಂದ್ರೆ ಇನ್ಸ್ಟಾಲ್ ಮಾಡಿ ಮತ್ತೆ ಏನಪ್ಪ ಅಂದ್ರೆ ಸೇಫ್ಟಿಯಾಗಿ ಅದನ್ನ ಆಪರೇಟ್ ಮಾಡಬಹುದು. ಎಸ್ಪೆಷಲಿ ಏನಪ್ಪ ಅಂದ್ರೆ ಬ್ರೌನ್ ಫೀಲ್ಡ್ ಸೈಟ್ಸ್ ಅಲ್ಲಿ ಅದನ್ನ ಆಪರೇಟ್ ಮಾಡಬಹುದು ಅಂತ ಹೇಳಿದ್ದಾರೆ. ಇದರಿಂದ ಯಾವುದೇ ತರನಾಗಿ ಝೋನಿಂಗ್ ರಿಕ್ವೈರ್ಮೆಂಟ್ ಇರಲ್ಲ. ಅಂದ್ರೆ ಈಗ ನೋಡ್ರಿ, ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನ ಸೆಟಪ್ ಮಾಡ್ತಿದ್ರೆ ಅಂದ್ರೆ ಅಲ್ಲಿರುವಂತಹ ಸ್ಥಳೀಯ ನೇಮ್ ಡಿಸ್ಪ್ಲೇಸ್ ಮಾಡ್ತಾರಲ್ಲ ಆ ತರದ ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪವರ್ ಪ್ಲಾಂಟ್ ಅವರು ಕೂಡ ಕೆಲವೊಂದು ಟೈಮ್ ಏನ್ ಮಾಡ್ತಾರೆ ಅಂದ್ರೆ ಕಮ್ಯುನಿಟಿ ವರ್ಕ್ ಅಂದ್ರೆ ಸಮುದಾಯದ ಕೆಲಸ ತೆಗೆದುಕೊಳ್ಳೋದ್ರಿಂದ, ಎಸ್ಪೆಷಲಿ ನೋಡ್ರಿ ಈಗ ಕುಂಡಕುಲಂ, ಈ ಒಂದು ತಮಿಳುನಾಡಲ್ಲಿ ಇರುವಂತಹ ನ್ಯೂಕ್ಲಿಯರ್ ಪ್ಲಾಂಟ್ ಆದಂತ ಕುಂಡಕುಲಂ ಅಲ್ಲಿ ನೋಡ್ರಿ ಏನು ಈ ಒಂದು ಕೆಲಸವನ್ನ ತೆಗೆದುಕೊಂಡಿದ್ದಾರೆ, ಕಮ್ಯುನಿಟಿ ವರ್ಕ್ ಅನ್ನ ತೆಗೆದುಕೊಂಡಿದ್ದಾರಲ್ಲ ಆ ತರದ ಕಮ್ಯುನಿಟಿ ವರ್ಕ್ ಅನ್ನ ತೆಗೆದುಕೊಳ್ಳೋದ್ರಿಂದ ಇದಿನ್ನೂ ಹೆಚ್ಚು ಸಹಾಯಕಾರಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನೊಂದೇನಪ್ಪ ಅಂದ್ರೆ ಈಗ ಎಸ್ ಎಂ ಆರ್ ಅನ್ನ ನಾವೇನಂದ್ರೆ ಅಂತಾರಾಷ್ಟ್ರೀಯ ಗೈಡ್ಲೈನ್ಸ್ ಒಳಗೆ ಇಂಟರ್ನ್ಯಾಷನಲ್ ಸೇಫ್ ಗಾರ್ಡ್ಸ್ ಒಳಗೆ ಏನಪ್ಪ ಅಂದ್ರೆ ಈಗಿರುವಂತ ಕೋಲ್ ಪವರ್ ಪ್ಲಾಂಟ್ ಏನಿದೆ ಅಂದ್ರೆ ನೋಡ್ರಿ ಶಾಖೋತ್ಪನ್ನ ಕೇಂದ್ರಗಳೇನಿದೆಯಲ್ಲ ಅಲ್ಲಿ ನಾವೇನಾದ್ರೂ ನ್ಯೂಕ್ಲಿಯರ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನೋಡ್ರಿ ರಾಯಚೂರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಗಳಿದೆಯಲ್ಲ ಅಲ್ಲಿ ನಾವೇನಾದ್ರೂ ನ್ಯೂಕ್ಲಿಯರ್ ಅನ್ನ ಮಾಡಿದ್ರೆ ಈ ಥರ್ಮಲ್ ಪವರ್ ಪ್ಲಾಂಟ್ ಬದಲಾಗಿ ಏನಪ್ಪ ಅಂದ್ರೆ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಗಳ ಬದಲಾಗಿ ನಾವೇನಂದ್ರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನ ಮಾಡಿದ್ರೆ ಭಾರತ ಏನ್ ಮಾಡಬಹುದು ಅಂದ್ರೆ ನೆಟ್ ಜೀರೋ ಎಮಿಷನ್ಸ್ ಕಡೆಗೆ ರೀಚ್ ಆಗಬಹುದು ಅಂತ ಹೇಳ್ತಿದ್ದಾರೆ. ಅಂದ್ರೆ ಅಷ್ಟು ಕೆಪಾಸಿಟಿನ ನಾವೇನಂದ್ರೆ ಆಲ್ರೆಡಿ ಕೋಲ್ ಇಂದ ಬೆಳೆಸ್ಕೊಂಡಿದೀವಲ್ಲ ಅಲ್ಲಿ ಜಸ್ಟ್ ನಾವೇನಪ್ಪ ಅಂದ್ರೆ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ನ ಇನ್ಸ್ಟಾಲ್ ಮಾಡ್ತಾ ಹೋದ್ರೆ ಭಾರತ ಹೆಚ್ಚೆಚ್ಚು ಏನಾಗಬಹುದು ಅಂದ್ರೆ ಈ ಒಂದು ನೆಟ್ ಜೀರೋ ಎಮಿಷನ್ಸ್ ಏನಿದೆ ಅಂದ್ರೆ ನಾವು ಪೂರ್ತಿ ಜೀರೋ ಕಾರ್ಬನ್ ಅನ್ನ ಎಮಿಟ್ ಮಾಡ್ಬೇಕಂತ 2070ಕ್ಕೆ ಏನೋ ಒಂದು ಟಾರ್ಗೆಟ್ ಅನ್ನ ಹಾಕೊಂಡಿದ್ವಲ್ಲ ಅದನ್ನ ಇನ್ನೂ ಕೂಡ ಬೇಗ ರೀಚ್ ಆಗ್ಬಹುದು, ಮತ್ತೆ ನಾವು ಈಗಲೇನೆ ಏನಾಗ್ಬೋದು ಅಂದ್ರೆ ನೆಟ್ ಜೀರೋ ಎಮಿಷನ್ಸ್ ಹತ್ರ ಹೋಗ್ಬೋದು ಅಂತ ಹೇಳ್ತಿದ್ದಾರೆ. ಯಾಕೆ ಈ ತರ ಹೇಳ್ತಿದ್ದಾರೆ ಅಂದ್ರೆ ನೋಡ್ರಿ, ಯುರೇನಿಯಂ ರಿಸೋರ್ಸ್ ಏನಿದೆಯಲ್ಲ ಇದೇನಪ್ಪ ಅಂದ್ರೆ ಕ್ರಿಟಿಕಲ್ ಮಿನರಲ್ಸ್ ತರ ಕೆಲವೇ ಕೆಲವೊಂದಿಷ್ಟು ಕಡೆ ಕಾನ್ಸಂಟ್ರೇಟ್ ಆಗಿಲ್ಲ ಅಂದ್ರೆ ಇದು ಎಲ್ಲಾ ಕಡೆನು ಸಿಗುತ್ತೆ. ಈಗ ನೋಡ್ರಿ ಕ್ರಿಟಿಕಲ್ ಮಿನರಲ್ಸ್ ಅನ್ನೋದೇನಂದ್ರೆ ಕೆಲವೇ ಕೆಲವೊಂದಿಷ್ಟು ದೇಶಗಳಲ್ಲಿ ಮಾತ್ರ ಸಿಗುತ್ತಲ್ಲ ಆ ತರನಾಗಿ ಯುರೇನಿಯಂ ಸಿಗಲ್ಲ, ಬದಲಾಗಿ ಇದು ಎಲ್ಲಾ ಕಡೆ ಸಿಗೋದ್ರಿಂದ ನಾವೇನ್ ಮಾಡಬಹುದು ಅಂದ್ರೆ ಈಸಿಯಾಗಿ ನೆಟ್ ಜೀರೋ ಎಮಿಷನ್ಸ್ ನ ಅಚೀವ್ ಮಾಡಬಹುದು. ಅದೇ ತರ ನೋಡ್ರಿ, ನಾವೇನಾದ್ರೂ ಭೂಮಿ ಮೇಲೆ ಈ ಒಂದು ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ನ ತೆಗಿತೀವಿ ಅಂದ್ರೆ ಇದಕ್ಕಿರುವಂತಹ ಡಿಸೈನ್ ಕೂಡ ಕಮ್ಮಿ ಆಗಿದೆ. ಈ ಡಿಸೈನ್ಸ್ ಗೆ ಬೇಕಾಗಿರುವಂತಹ ಯುರೇನಿಯಂ ಕೂಡ ಏನಂದ್ರೆ ಲೋ ಎನ್ರಿಚ್ಡ್ ಯುರೇನಿಯಂ ಆಗಿರುತ್ತೆ. ಇವುಗಳನ್ನ ನೋಡ್ರಿ ಯಾವೆಲ್ಲ ದೇಶಗಳು ಏನಪ್ಪ ಅಂದ್ರೆ ಯುರೇನಿಯಂ ಮೈನ್ಸ್ ಅನ್ನ ಹೊಂದಿದೆ, ಯುರೇನಿಯಂ ಗಣಿಗಾರಿಕೆಯನ್ನ ಮಾಡತ್ಲ ಆ ದೇಶದವ್ರು ನಮಗೆ ಈಸಿಯಾಗಿ ಸಪ್ಲೈ ಮಾಡಬಹುದು. ಜೊತೆಗೆ ನೋಡ್ರಿ ಇನ್ನು ಕೂಡ ಎನ್ರಿಚ್ಮೆಂಟ್ ಮಾಡ್ಬೇಕಂದ್ರೆ ನೀವು ಅಂತಾರಾಷ್ಟ್ರೀಯ ಒಂದು ಸ್ಟ್ಯಾಂಡರ್ಡ್ಸ್ ಏನಿರುತ್ತಲ್ಲ ಅದ್ರ ತರನಾಗಿ ನೀವ್ ಏನ್ ಮಾಡಬಹುದು ಅಂದ್ರೆ ಅದನ್ನ ಎನ್ರಿಚ್ಮೆಂಟ್ ಕೂಡ ಮಾಡಬಹುದು. ಆಮೇಲೆ ನೋಡ್ರಿ ಈ ಎಸ್ ಎಂ ಆರ್ಸ್ ನ ಏನ್ ಮಾಡ್ತಾರೆ ಅಂದ್ರೆ ಫ್ಯಾಕ್ಟರಿಲೇ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಇವುಗಳನ್ನ ಏನಪ್ಪ ಅಂದ್ರೆ ಆನ್ ಸೈಟ್ ಅಲ್ಲಿ ಅಸೆಂಬ್ಲಿ ಮಾಡ್ತಾರೆ. ಅಂದ್ರೆ ನೋಡ್ರಿ ಪಾರ್ಟ್ ಬೈ ಪಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ನ ಮಾಡ್ಕೊಂಡು, ಈಗ ವಿಂಡ್ ಪವರ್ ಪ್ಲಾಂಟ್ ಅನ್ನ ಯಾವ ತರನಾಗಿ ಅಸೆಂಬ್ಲಿನ ಮಾಡ್ತಾರಲ್ಲ ಅದೇ ತರನಾಗಿ ಇದನ್ನ ಅಸೆಂಬ್ಲಿ ಮಾಡ್ತಾರೆ. ಹಾಗಾಗಿ ನೋಡ್ರಿ ಇದಕ್ಕೆ ತೆಗೆದುಕೊಳ್ಳುವಂತ ಸಮಯ ಕೂಡ ಕಮ್ಮಿ ಇರುತ್ತೆ. ಆಮೇಲೆ ಇದರ ಡಿಸೈನ್ ಕೂಡ ತುಂಬಾ ಸಿಂಪಲ್ ಆಗಿದೆ, ಹಾಗಾಗಿ ಇದನ್ನ ನಾವು ತುಂಬಾ ಎಫಿಷಿಯಂಟ್ ಆಗಿ ಕೂಡ ಯೂಸ್ ಮಾಡಬಹುದು. ಅದೇ ತರ ನೋಡ್ರಿ ಹೆಚ್ಚೆಚ್ಚು ನಾವೇನಾದ್ರೂ ಈ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಹೋದ್ರೆ, ಉತ್ಪಾದನೆ ಮಾಡ್ತಾ ಹೋದ್ರೆ ಅಲ್ಲಿ ನಮಗೆ ಇದಕ್ಕಿರುವಂತ ಕಾಸ್ಟ್ ಏನಿದೆ, ಉತ್ಪಾದನೆ ವೆಚ್ಚ ಏನಿದೆಯಲ್ಲ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ನ ಯಾವ ತರನಾಗಿ ಡಿಸೈನ್ ಮಾಡಿರ್ತಾರೆ ಅಂದ್ರೆ 40 ವರ್ಷಗಳಿಗೆ ಬಳಕೆ ಬರುವಂಗೆ ಇದನ್ನ ಡಿಸೈನ್ ಮಾಡಿ ಡೆವಲಪ್ ಮಾಡಿರ್ತಾರೆ. ಹಾಗಾಗಿ ಇಲ್ಲಿ ಏನ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗತ್ತಲ್ಲ ಈ ಎಲೆಕ್ಟ್ರಿಸಿಟಿಗೆ ನೋಡ್ರಿ $60-90 ಲಗ್ಸುತ್ತೆ. ಯಾವ್ದಕ್ಕಪ್ಪ ಅಂದ್ರೆ 1 ಮೆಗಾವ್ಯಾಟ್ ವಿದ್ಯುತ್ ಅನ್ನ ನೀವು ತಯಾರು ಮಾಡೋದಕ್ಕೆ ನೋಡ್ರಿ $60-90 ಏನಪ್ಪ ಅಂದ್ರೆ ಹಣ ವೆಚ್ಚ ಆಗುತ್ತೆ. ಈ ಫಿಗರ್ ಏನಾಗುತ್ತಪ್ಪ ಅಂದ್ರೆ 2035 ಆದ್ಮೇಲೆ ಇನ್ನೂ ಕೂಡ ಕಮ್ಮಿ ಆಗುತ್ತೆ. ಯಾಕಂದ್ರೆ ನೋಡ್ರಿ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ನ ನಾವೇನ್ ಮಾಡಬಹುದು ಅಂದ್ರೆ ಬೇರೆ ಬೇರೆ ದೇಶಗಳಿಂದ, ಎಸ್ಪೆಷಲಿ ಈಸ್ಟ್ ಅಂಡ್ ಯುರೋಪಿಯನ್ ಕಂಟ್ರೀಸ್ ಇಂದ, ಜೊತೆಗೆ ಹಿಟಾಚಿ ಇಂದ ನಾವೇನ್ ಮಾಡಬಹುದು ಅಂದ್ರೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಬಹುದು. ಅಂದ್ರೆ ಅಲ್ಲಿ ಸಪ್ಲೈ ಜಾಸ್ತಿ ಆಗುತ್ತೆ, ಹಾಗಾಗಿ ಡಿಮ್ಯಾಂಡ್ ಅಷ್ಟೇ ಇದ್ರೂ ಕೂಡ ಏನಾಗುತ್ತೆ ಅಂದ್ರೆ ಪ್ರೈಸ್ ಕಮ್ಮಿ ಆಗುತ್ತೆ.
ಇಲ್ಲಿ ನೋಡ್ರಿ ಭಾರತನೂ ಕೂಡ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ರೆಪ್ಯೂಟೆಡ್ ಕಂಪನೀಸ್ ಅನ್ನ ಕರೆದುಕೊಂಡು ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ನ ಉತ್ಪಾದನೆ ಮಾಡಬಹುದು. ಇದು ಕೂಡ ಒಂದು ಕಾರಣ ಏನಪ್ಪಾ ಅಂದ್ರೆ ಯುಎಸ್ ಇಂಡಿಯಾ ಜಾಯಿಂಟ್ ಸ್ಟೇಟ್ಮೆಂಟ್ ಏನ್ ಕೊಡ್ತದೆ, ಎಸ್ಪೆಷಲಿ ನೋಡ್ರಿ ನರೇಂದ್ರ ಮೋದಿ ಅವರು ಜೂನ್ 2023ರಲ್ಲಿ ಏನು ಯುಎಸ್ ಗೆ ವಿಸಿಟ್ ಕೊಟ್ಟಿದ್ರಲ್ಲ ಆ ಜಾಯಿಂಟ್ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಹೇಳಿದ್ರು ಅಂದ್ರೆ ಈ ತರನಾದ SMR ನ ಇನ್ಕ್ಲೂಡ್ ಮಾಡೋದಕ್ಕೆ ಏನಪ್ಪಾ ಅಂದ್ರೆ ಇದೇ ಒಂದು ಕಾರಣ. ಯಾಕಂದ್ರೆ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ನ ನಾವು ಬಳಸ್ಕೊಂಡು ಏನ್ ಮಾಡಬಹುದು ಅಂದ್ರೆ ಹೆಚ್ಚೆಚ್ಚು ಉತ್ಪಾದನೆ ಮಾಡಬಹುದು, ವಿದ್ಯುತ್ ಉತ್ಪಾದನೆ ಮಾಡಬಹುದು, ಕಡಿಮೆ ವೆಚ್ಚದಲ್ಲಿ ಮಾಡಬಹುದು, ಕಡಿಮೆ ಸಮಯದಲ್ಲಿ ಮಾಡಬಹುದು, ಮತ್ತೆ ವಾತಾವರಣಕ್ಕೂ ಕೂಡ ಏನ್ ಮಾಡಬಹುದು ಅಂದ್ರೆ ಕಡಿಮೆ ಪೊಲ್ಯೂಷನ್ಸ್ ಅನ್ನ ಬಿಡಬಹುದು. ಹಾಗಾಗಿ ಇದು ತುಂಬಾ ಅನುಕೂಲಕರವಾಗಿದೆ. ಜೊತೆಗೆ ನೋಡ್ರಿ ಹೆಚ್ಚು ಉತ್ಪಾದನೆ ಮಾಡದಂಗೆ ಅಲ್ಲಿ ಉತ್ಪಾದನಾ ವೆಚ್ಚ ಕಮ್ಮಿ ಆಗುತ್ತೆ, ಜೊತೆಗೆ ಅದಕ್ಕೆ ನೀವು ಬರಿಸಬೇಕಾದಂತ ವೆಚ್ಚನೂ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಎಫಿಷಿಯಂಟ್ ರೆಗ್ಯುಲೇಟರ್ ರೆಜಿಮ್ ಆಕ್ಟ್ ಬೇಕಂದ್ರೆ ನೋಡ್ರಿ ಈಗ ಸಿವಿಲ್ ಏವಿಯೇಷನ್ ಸೆಕ್ಟರ್ ನ ಯಾವ ತರನಾಗಿ ನಾವು ಎಫಿಷಿಯಂಟ್ ಆಗಿ ಮ್ಯಾನೇಜ್ ಮಾಡ್ತೀವಲ್ಲ ಅದೇ ತರನಾಗಿ ಏನಪ್ಪಾ ಅಂದ್ರೆ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ನು ಕೂಡ ನೀವು ಇಲ್ಲಿ ಏನಾದ್ರೂ ಇನ್ಸ್ಟಾಲ್ ಮಾಡಿದ್ರೆ ಅಲ್ಲಿ ಏನಪ್ಪಾ ಅಂದ್ರೆ ಸೇಫ್ಟಿ ತುಂಬಾ ಭದ್ರತೆ ಆಗಿರುತ್ತೆ. ಯಾಕಂದ್ರೆ ನೋಡ್ರಿ ನಾವು ರೇಡಿಯೋ ಆಕ್ಟಿವ್ ಮೆಟೀರಿಯಲ್ಸ್ ಅನ್ನ ಯೂಸ್ ಮಾಡೋದ್ರಿಂದ ಇನ್ ಕೇಸ್ ಅದೇನಾದ್ರೂ ವಾತಾವರಣಕ್ಕೆ ಎಕ್ಸ್ಪೋಸ್ ಆದ್ರೆ ಅಲ್ಲಿಂದ ಆಗುವಂತ ಜೀವ ಹಾನಿಗಳು ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ನಾವೇನಪ್ಪಾ ಅಂದ್ರೆ ಭದ್ರತೆಯನ್ನ ಜಾಸ್ತಿ ತೆಗೆದುಕೊಳ್ಬೇಕಾಗತ್ತೆ. ಅವಾಗ ಮಾತ್ರ ನೋಡ್ರಿ ನಾವು ಈ ಒಂದು ಪವರ್ ಸೆಕ್ಟರ್ ಇಂದ ಡಿಕಾರ್ಬನೈಸೇಷನ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ಯಾವಾಗ ಅಚೀವ್ ಮಾಡಬಹುದಪ್ಪ ಅಂದ್ರೆ ಎಲ್ಲಾ ದೇಶಗಳು ನೋಡ್ರಿ ಏನ್ ಈ ಒಂದು ನ್ಯೂಕ್ಲಿಯರ್ ಫ್ಯೂಯಲ್ ಅನ್ನ ಬಳಸುತ್ತಲ್ಲ ಅವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ತಮ್ಮ ದೇಶಗಳ ಮಧ್ಯನ ಸಹಕಾರ ಕೊಡಬೇಕು. ಜೊತೆಗೆ ಅಂತಾರಾಷ್ಟ್ರೀಯ ಅಟಾಮಿಕ್ ಎನರ್ಜಿ ಏಜೆನ್ಸಿ ಏನಿದೆ ಇವ್ರ ಜೊತೆಗೆ ಅವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಸಹಕಾರವನ್ನ ಕೊಟ್ಟು ಅಲ್ಲಿ ಏನ್ ಮಾಡ್ಬೇಕಂದ್ರೆ ಭದ್ರತೆ ಎಷ್ಟಿದೆ. ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ಭಾರತ ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನ ಬಳಸ್ತಾ ಇದೆ ಅಂದ್ರೆ ಇಲ್ಲಿ ಎಷ್ಟು ಭದ್ರತೆ ಇದೆ, ಯುಎಸ್ಎಲ್ ಎಷ್ಟು ಭದ್ರತೆ ಇದೆ, ಯುಎಲ್ ಎಷ್ಟು ಭದ್ರತೆ ಇದೆ, ಇವುಗಳ ಮಧ್ಯೆ ಒಂದು ಸಂಘವನ್ನ ಮಾಡ್ಕೊಂಡು ಅವ್ರು ಏನ್ ಮಾಡ್ಬೇಕಂದ್ರೆ ಭದ್ರತೆ ವಿಷಯದಲ್ಲಿ ಯಾವುದೇ ತರನಾಗಿ ಲೋಪದೋಷಗಳು ಆಗದೇ ತರನಾಗಿ ನೋಡ್ಕೋಬೇಕಾಗತ್ತೆ. ಅವಾಗ ಮಾತ್ರ ನೋಡ್ರಿ ನಾವೇನ್ ಮಾಡಬಹುದು ಅಂದ್ರೆ SMR ಇಂದ ನಮ್ದೇನು ಸಾಧ್ಯತೆ ಇದೆ ಅಂದ್ರೆ ನೋಡ್ರಿ ನಾವೇನ್ ಡಿಕಾರ್ಬನೈಸೇಷನ್ ಮಾಡಬಹುದಲ್ಲ ಆ ಡಿಕಾರ್ಬನೈಸೇಷನ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಯಾವ ತರನಾಗಿ ನೋಡ್ರಿ ಈ SMR ನ ನಾವೇನ್ ಮಾಡಬಹುದಪ್ಪ ಅಂದ್ರೆ ನ್ಯಾಷನಲ್ ಗ್ರಿಡ್ ಗೆ ಇಂಟಿಗ್ರೇಟ್ ಅನ್ನ ಮಾಡಬಹುದು, ಸಮಗ್ರತೆಯನ್ನ ಮಾಡಬಹುದು. ಅಂದ್ರೆ ಭಾರತದ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿ ಏನಿದೆಲ್ಲ ಅವ್ರ ಏನ್ ಹೇಳ್ತಿದ್ರು ಅಂದ್ರೆ ಜನರೇಷನ್ ಕೆಪಾಸಿಟಿ ಏನಿದೆ ಎಸ್ಪೆಷಲಿ ಶಾಖೋತ್ಪನ್ನ ಕೇಂದ್ರಗಳಿಂದ ನಾವೇನು ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡ್ತಿದ್ವಲ್ಲ ಅದನ್ನ ಎಷ್ಟು ಜಾಸ್ತಿ ಮಾಡಬಹುದು ಅಂದ್ರೆ ನೋಡ್ರಿ ಈಗ ಏನಿದೆ ಅಂದ್ರೆ 212,000 MW ನಾವೇನು ಉತ್ಪಾದನೆ ಮಾಡ್ತಿದ್ವಲ್ಲ ಅದನ್ನ 2032 ರೊತ್ತಿಗೆ 259,000 MW ಅನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ತರನ ನೋಡ್ರಿ ಈ ವರ್ಚುವಲ್ ರಿನ್ಯೂವೇಬಲ್ ಎನರ್ಜಿಯಿಂದ ವೇರಿಯಬಲ್ ರಿನ್ಯೂವೇಬಲ್ ಎನರ್ಜಿಯಿಂದ ನಾವೇನ್ ಮಾಡ್ತೀವಿ ಅಂದ್ರೆ 2032ರ ಹೊತ್ತಿಗೆ ಈಗೇನು 130,000 MW ಅನ್ನ ಉತ್ಪಾದನೆ ಮಾಡ್ತೀವಲ್ಲ ಅದನ್ನ ಆಗ ಎಷ್ಟು ಜಾಸ್ತಿ ಮಾಡ್ತೀವಪ್ಪ ಅಂದ್ರೆ ಆಲ್ಮೋಸ್ಟ್ ನೋಡ್ರಿ 486,000ವರೆಗೂ ಜಾಸ್ತಿಯನ್ನ ಮಾಡ್ತಾ ಹೋಗ್ತೀವಿ. ಇದರಿಂದ ನಮ್ದೇನಾಗತ್ತಪ್ಪ ಅಂದ್ರೆ ಈ ಒಂದು ಕೆಪಾಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ನಾವು ನೋಡ್ರಿ ಇಂಟಿಗ್ರೇಷನ್ ಅನ್ನು ಕೂಡ ಮಾಡ್ತಾ ಇರೋದ್ರಿಂದ ಅಂದ್ರೆ ವರ್ಚುವಲ್ ರಿಸೋರ್ಸ್ ಮತ್ತೆ ನ್ಯಾಷನಲ್ ಗ್ರಿಡ್ಡಿಂಗ್ ಮಾಡೋದ್ರಿಂದ ನೋಡ್ರಿ ಅಡಿಷನಲ್ ಎನರ್ಜಿ ಸ್ಟೋರೇಜ್ ಎಷ್ಟು ಜಾಸ್ತಿ ಆಗುತ್ತೆ ಅಂದ್ರೆ 47,000 MW ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ನೋಡ್ರಿ ಹೈಡ್ರೋ ಎಲೆಕ್ಟ್ರಿಕಲ್ ಫೆಸಿಲಿಟಿಯಿಂದನೂ ಕೂಡ ನಾವೇನ್ ಮಾಡಬಹುದು ಅಂದ್ರೆ 27,000 MW ಸಪ್ಲೈ ಅನ್ನ ತೆಗೆದುಕೊಳ್ಬಹುದು. ಜೊತೆಗೆ ಏನಪ್ಪ ಅಂದ್ರೆ ನಾವು ಎಷ್ಟು ಸ್ಟೋರೇಜ್ ಅನ್ನ ಮಾಡಬಹುದು ಅಂದ್ರೆ 47,000 MW ಅಷ್ಟು ಹೆಚ್ಚಿನ ಸ್ಟೋರೇಜ್ ಕೆಪಾಸಿಟಿನ ಬಳಸ್ಕೋಬೇಕಾಗುತ್ತೆ. ಅದೇ ತರ ನೋಡ್ರಿ ಸೆಂಟ್ರಲ್ ಎನರ್ಜಿ ಅಥಾರಿಟಿ ಪ್ರಕಾರ ಏನಪ್ಪಾ ಅಂದ್ರೆ ಈ ಥರ್ಮಲ್ ಪವರ್ ಪ್ಲಾಂಟ್ಸ್ ಇಂದ ನೋಡ್ರಿ ನಮ್ಗೆ ಎಷ್ಟು ಎಲೆಕ್ಟ್ರಿಸಿಟಿ ಬರುತ್ತಪ್ಪ ಅಂದ್ರೆ 2031-32 ರೊತ್ತಿಗೆ ಅರ್ಧದಕ್ಕಿಂತ ಹೆಚ್ಚಿನಷ್ಟು ಎಲೆಕ್ಟ್ರಿಸಿಟಿ ಬರುತ್ತೆ. ಜೊತೆಗೆ ಈ ವೇರಿಯಬಲ್ ರಿನ್ಯೂವೇಬಲ್ ಎನರ್ಜಿಯಿಂದ ಮತ್ತೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇಂದ ಎಷ್ಟು ಎನರ್ಜಿ ಬರುತ್ತೆ ಅಂದ್ರೆ ನೋಡ್ರಿ ಎಲ್ಲಾ ವೇರಿಯಬಲ್ ರಿನ್ಯೂವೇಬಲ್ ಎನರ್ಜಿಯಿಂದ ನಾವೇನ್ ಮಾಡ್ತೀವಪ್ಪ ಅಂದ್ರೆ 35% ಅಷ್ಟು ಎಲೆಕ್ಟ್ರಿಸಿಟಿಯನ್ನು ಉತ್ಪಾದನೆ ಮಾಡಿದ್ರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇಂದ ನಾವು 4.4% ಅಷ್ಟು ಉತ್ಪಾದನೆಯನ್ನ ಮಾಡ್ತೀವಿ. ಸೊ ನೋಡ್ರಿ ಈಗ ಭಾರತ ಏನ್ ಮಾಡಿದೆ ಅಂದ್ರೆ ನಾವೊಂದು ಕಮಿಟ್ಮೆಂಟ್ ಅನ್ನ ಹಾಕೊಂಡಿದ್ವಿ, NDC ನ ಹಾಕೊಂಡಿದ್ವಿ, ನ್ಯಾಷನಲ್ ಡೆಟ್ರಿಮೆಂಟ್ ಕಾಂಟ್ರಿಬ್ಯೂಷನ್ಸ್ ಕಮಿಟ್ಮೆಂಟ್ ಅಂತ ಹಾಕೊಂಡಿದ್ವಿ. ಇದ್ರ ಪ್ರಕಾರ ಏನಪ್ಪಾ ಅಂದ್ರೆ 2070ರ ಹೊತ್ತಿಗೆ ನೋಡ್ರಿ ನಾವು ನೆಟ್ ಜೀರೋ ಎಮಿಷನ್ಸ್ ಅನ್ನ ಹೊಂತೀವಿ ಅಂತ ಹೇಳಿದ್ವಿ. ಹಾಗಾಗಿ ನೋಡ್ರಿ ಇಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನ ಜಾಸ್ತಿ ಮಾಡ್ಬೇಕಾದ್ರೆ ನಾವು ಇನ್ನೂ ಕೂಡ ಏನಂದ್ರೆ ಹೆಚ್ಚೆಚ್ಚು ಹೂಡಿಕೆಯನ್ನ ಮಾಡಬೇಕಾಗತ್ತೆ. ಹಾಗಾಗಿ ಕೇವಲ ಸರ್ಕಾರನೇ ಇಲ್ಲಿ ಹೆಚ್ಚೆಚ್ಚು ಹೂಡಿಕೆಯನ್ನ ಮಾಡಕ್ಕಾಗಲ್ಲ, ಬದಲಾಗಿ ಪ್ರೈವೇಟ್ ಸೆಕ್ಟರ್ ಅವರು ಅಂದ್ರೆ ಖಾಸಗಿ ವಲಯದವರು ಇಲ್ಲಿ ಹೂಡಿಕೆಯನ್ನ ಮಾಡಿದಾಗ ಮಾತ್ರ ಏನಾಗುತ್ತೆ ಅಂದ್ರೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ನೋಡ್ರಿ ಸರ್ಕಾರ ಒಂದೇ ಇಲ್ಲಿ ಏನಪ್ಪಾ ಅಂದ್ರೆ ಹೆಚ್ಚೆಚ್ಚು ಹೂಡಿಕೆಯನ್ನ ಮಾಡಕ್ ಆಗೋದಿಲ್ಲ. ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ಪ್ರೈವೇಟ್ ಪ್ಲೇಯರ್ಸ್ ಅನ್ನು ಇಲ್ಲಿ ಕರೆಯೋದ್ರಿಂದ ಅಥವಾ ಪ್ರೈವೇಟ್ ಸೆಕ್ಟರ್ ಇಂದನು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನೋಡ್ರಿ ನಾವು ಇಂಧನದ ಸೆಕ್ಟರ್ ಏನಿದೆಯಲ್ಲ ಅದನ್ನ ಡಿಕಾರ್ಬನೈಸೇಷನ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಏನೆಲ್ಲ ನಾವು ರೆಗ್ಯುಲೇಟರಿ ಚೇಂಜಸ್ ಮತ್ತೆ ಲೀಗಲ್ ಚೇಂಜಸ್ ಅನ್ನ ಮಾಡ್ಬೇಕಂದ್ರೆ ಅಟಾಮಿಕ್ ಎನರ್ಜಿ ಆಕ್ಟ್ ಏನಿದೆಯಲ್ಲ ಅದನ್ನ ನಾವೇನಪ್ಪಾ ಅಂದ್ರೆ ತಿದ್ದುಪಡಿ ಮಾಡ್ಬೇಕಾಗುತ್ತೆ. ಜೊತೆಗೆ ನೋಡ್ರಿ ಖಾಸಗಿ ವಲಯದವರೆಗೂ ಏನಪ್ಪಾ ಅಂದ್ರೆ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ನ ಸೆಟಪ್ ಮಾಡಕ್ ಅವಕಾಶವನ್ನ ಮಾಡ್ಬೇಕಾಗತ್ತೆ. ಅವಾಗ ಮಾತ್ರ ಭದ್ರತೆ
ಮತ್ತೆ ಸುರಕ್ಷತೆ ಮತ್ತೆ ನೋಡ್ರಿ ಸೇಫ್ ಗಾರ್ಡ್ ಏನಿದೆಯಲ್ಲ ಅದನ್ನ ತೆಗೆದುಕೊಳ್ಬಹುದಾಗಿದೆ. ಸೊ ನೋಡ್ರಿ ಅವ್ರಿಗೆ ನಾವು ಎಸ್ ಎಂ ಆರ್ ಸೆಟ್ ಅಪ್ ಮಾಡಿದ್ರು ಕೂಡ ಏನಪ್ಪಾ ಅಂದ್ರೆ ಸೇಫ್ಟಿ ಸೆಕ್ಯೂರಿಟಿ ಸೇಫ್ ಗಾರ್ಡ್ ಮತ್ತೆ ಕಂಟ್ರೋಲ್ ಏನಿದೆಯಲ್ಲ ಅದನ್ನ ಕಂಪ್ಲೀಟ್ ಆಗಿ ಅವ್ರಿಗೆ ಕೊಡಬೇಕು. ಆದ್ರೆ ರೇಡಿಯೋ ಆಕ್ಟಿವ್ ವೇಸ್ಟ್ ಏನಿದೆ, ಫಾರ್ ಎಕ್ಸಾಂಪಲ್ ನೋಡ್ರಿ ಒಂದು ಪ್ಲಾಂಟ್ ಅನ್ನ ಸೆಟ್ ಅಪ್ ಮಾಡಿದ್ರೆ ಅಲ್ಲಿ ನೀವು ಕೆಲವೊಂದಿಷ್ಟು ಗ್ಲೈಡೆನ್ಸ್ ಅನ್ನ ಹಾಕ್ತೀರಾ, ಬಟ್ ರೇಡಿಯೋ ಆಕ್ಟಿವ್ ವೇಸ್ಟ್ ಏನ್ ಬರುತ್ತಲ್ಲ ಅದನ್ನ ನೀವ್ ಏನ್ ಮಾಡ್ಬೇಕಂದ್ರೆ ಕೇಂದ್ರ ಸರ್ಕಾರದವರೇ ಡಿಸ್ಪೋಸ್ ಮಾಡ್ಬೇಕು. ಅಂದ್ರೆ ಈ ಒಂದು ನ್ಯೂಕ್ಲಿಯರ್ ಎನರ್ಜಿಯಿಂದ ವೇಸ್ಟ್ ಏನ್ ಬರುತ್ತೆ, ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಏನ್ ಬರುತ್ತಲ್ಲ ಅದನ್ನ ಏನ್ ಮಾಡ್ಬೇಕಂದ್ರೆ ಸರ್ಕಾರದವರೇ ಡಿಸ್ಪೋಸ್ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ನೋಡ್ರಿ ನೀವು ಸ್ವತಂತ್ರವಾದಂತ ಒಂದು ಕಾನೂನನ್ನ ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಏನಪ್ಪಾ ಅಂದ್ರೆ ಒಂದು ರೆಗ್ಯುಲೇಟರಿ ಬೋರ್ಡ್ ಅನ್ನ ನೀವು ಇದಕ್ಕೆ ಸ್ಥಾಪನೆ ಮಾಡ್ಬೇಕಾಗತ್ತೆ. ಇಲ್ಲಿ ಏನ್ ಎಕ್ಸ್ಪರ್ಟ್ಸ್ ಇದಾರೆ ಅಂದ್ರೆ ನ್ಯೂಕ್ಲಿಯರ್ ಎನರ್ಜಿಯಲ್ಲಿ ಯಾರು ಎಕ್ಸ್ಪರ್ಟ್ಸ್ ಇದಾರಲ್ಲ ಅವ್ರನ್ನ ಕರ್ಕೊಂಬಂದು ಪ್ರತಿಯೊಂದು ಹಂತದಲ್ಲಿ ನಾವು ಯಾವ ತರನಾಗಿ ಏನಪ್ಪಾ ಅಂದ್ರೆ ಈ ಒಂದು ಪವರ್ ಜನರೇಷನ್ಗೋಸ್ಕರ ನ್ಯೂಕ್ಲಿಯರ್ ಎನರ್ಜಿನ ಬಳಸ್ಕೊಂಡಿದ್ವಲ್ಲ ಅದನ್ನ ಯಾವ ತರನಾಗಿ ನಾವು ಸೇಫ್ಟಿ ಆಗಿ ಡಿಸ್ಪೋಸ್ ಮಾಡಬಹುದು ಅನ್ನೋದನ್ನ ಚರ್ಚೆ ಮಾಡಿ ಅದನ್ನ ನೀಟ್ ಆಗಿ ಡಿಸ್ಪೋಸ್ ಮಾಡ್ಬೇಕಾಗತ್ತೆ. ಇದ್ರ ಜೊತೆಗೆ ನೋಡ್ರಿ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ಏನು ಸೆಕ್ಯೂರಿಟಿ ಇದೆಯಲ್ಲ ಅದು ಭದ್ರತೆ ಏನಪ್ಪಾ ಅಂದ್ರೆ ಸರ್ಕಾರದ ಕಂಟ್ರೋಲ್ ಅಲ್ಲಿ ಇರಬೇಕಾಗತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಗಳನ್ನ ಏನಪ್ಪಾ ಅಂದ್ರೆ ಪ್ರೈವೇಟ್ ಆಗಿ ಕೂಡ ಓನ್ ಮಾಡಿ ಅದನ್ನ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಇದ್ರ ಜೊತೆಗೆ ನೋಡ್ರಿ ಫೈನಲ್ ಆಗಿ ಏನ್ ಮಾಡ್ಬೇಕಂದ್ರೆ ಅಟೋಮಿಕ್ ಎನರ್ಜಿ ಡಿಪಾರ್ಟ್ಮೆಂಟ್ ಏನಿದೆಲ್ಲ ಇದ್ರಲ್ಲಿ ಏನಪ್ಪಾ ಅಂದ್ರೆ ಇವ್ರು ಏನ್ ಮಾಡ್ಬೇಕಂದ್ರೆ ಸಾರ್ವಜನಿಕರ ಒಂದು ಪರ್ಸೆಪ್ಷನ್ ಏನಿದೆ, ಈಗ ನೋಡ್ರಿ ನ್ಯೂಕ್ಲಿಯರ್ ಎನರ್ಜಿ ಅಂದ ತಕ್ಷಣ ಎಲ್ಲರೂ ಹೆದರ್ಕೊಳ್ತಾರೆ, ಯಾಕಂದ್ರೆ ಅದೇನಾದ್ರೂ ವಾತಾವರಣಕ್ಕೆ ಬಂದ್ರೆ ಅಲ್ಲಿಂದ ಆಗುವಂತ ಹಾನಿಗಳೇನಿದೆಯಲ್ಲ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಅದನ್ನ ಕಮ್ಮಿ ಮಾಡಬೇಕು. ಜೊತೆಗೆ ಏನಪ್ಪಾ ಅಂದ್ರೆ ನಾವು ಜನರಲ್ಲಿ ಹೇಳ್ಬೇಕು ಈ ತರನಾಗಿ ನಾವು ಸೇಫ್ಟಿಯನ್ನ ತೆಗೆದುಕೊಂಡಿವಿ, ಭದ್ರತೆಯನ್ನ ತೆಗೆದುಕೊಂಡಿದ್ವಿ, ಇಲ್ಲಿ ಯಾವುದೇ ತರನಂತ ರೇಡಿಯೋ ಆಕ್ಟಿವ್ ಮಟೀರಿಯಲ್ ನಾವೇನಪ್ಪಾ ಅಂದ್ರೆ ವಾತಾವರಣಕ್ಕೆ ರಿಲೀಸ್ ಮಾಡಲ್ಲ, ಇದರಿಂದ ನಿಮ್ಮ ಆರೋಗ್ಯಕ್ಕೆ ಏನೇ ಇಂಪ್ಯಾಕ್ಟ್ ಆಗಲ್ಲ, ನಿಮ್ಮ ಆರೋಗ್ಯದಲ್ಲಿ ಯಾವುದೇ ತರನಂತ ಇಶ್ಯೂ ಬರಲ್ಲ ಅಂತ ಹೇಳಿ ಅವರಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ನಂಬಿಕೆಯನ್ನ ಗಳಿಸಬೇಕಾಗುತ್ತೆ. ಅವಾಗ ಮಾತ್ರ ನೋಡ್ರಿ ನೀವು ಹೆಚ್ಚೆಚ್ಚು ಏನಪ್ಪಾ ಅಂದ್ರೆ ನ್ಯೂಕ್ಲಿಯರ್ ರಿಯಾಕ್ಟರ್ ಗಳನ್ನ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ಗಳನ್ನ ತೆಗೆಯಕಾಗುತ್ತೆ. ಇದರಿಂದ ಭಾರತ ಏನು ನೆಟ್ ಜೀರೋ ಎಮಿಷನ್ಸ್ ಟಾರ್ಗೆಟ್ ಅನ್ನ ಅಚೀವ್ ಮಾಡಿದೆಲ್ಲ ಅದನ್ನ ಮಾಡ್ಕೋಬಹುದಾಗಿದೆ. ಇದ್ರ ಜೊತೆಗೆ ನೋಡ್ರಿ ಅಂತಾರಾಷ್ಟ್ರೀಯ ಸ್ಟ್ಯಾಂಡರ್ಡ್ಸ್ ಏನಿದೆಯಲ್ಲ ಅವುಗಳನ್ನು ನಾವು ಹೆಚ್ಚೆಚ್ಚು ಅಳವಡಿಕೆ ಮಾಡ್ಕೋಬೇಕಾಗತ್ತೆ. ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾರೆ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.